ದೇವರನಾಮಕ್ಕೆ ಸ್ತೋತ್ರವಾಗಲಿ. ವಾಕ್ಯವನ್ನು ಕೇಳಲಿಕ್ಕೆ ಸೇರಿ ಬಂದಿರುವಂತ ಮತ್ತು ಈ ಅನ್ಯೋನ್ಯತೆಯಲ್ಲಿ ನಾವು ಸೇರಿ ಬರಲಿಕ್ಕೆ ಆಗುವಂತೆ ದೇವರು ಮಾಡಿದ ಸಹಾಯಕ್ಕೋಸ್ಕರವಾಗಿಯೂ ಮತ್ತು ಸೇರಿ ಬಂದಿರುವಂತ ಎಲ್ಲಾ ದೇವ ಜನರಿಗೋಸ್ಕರವಾಗಿಯೂ ನಾನು ಕರ್ತನನ್ನು ಸ್ತುತಿಸುತ್ತಿದ್ದೇನೆ ಮತ್ತು ನಿಮ್ಮನ್ನು ಕೂಡ ನಾನು ವಂದಿಸುವಂತವನಾಗಿದ್ದೇನೆ. ಈ ಸಂದೇಶಕ್ಕಿಂತ ಮೊದಲು ಒಂದು ವಿಷಯ ಜ್ಞಾಪಕ ಬರ್ತಾ ಇದೆ. ಭದ್ರಾವತಿ ಅವರಿಗೆ ಹೆಚ್ಚಿಗೆ ಬೇಕಾಗಿರುವಂತಹ ಒಂದು ವಿಷಯ. ಕೃಪಮ್ಮ ಅಂತ ಹೇಳಿ ನಮ್ಮ ಸ್ಟೀಫನ್ ಅವರ ಪತ್ನಿ ನಾರಾಯಣ ಹೃದಯಾಲಯ ಶಿವಮೊಗ್ಗ ಅವರಿಗೆ ಬಂದಿದ್ದಾರೆ. ಎಕ್ಸಾಮ್ ಮಾಡಿದಾಗ ಕೆಲವು ಪರಿಸ್ಥಿತಿಗಳು ಸರಿ ಇಲ್ಲ, ಅಡ್ಮಿಟ್ ಮಾಡ್ಬೇಕಂತ ಏನು ಹೇಳ್ತಿದಾರಂತೆ. ಆ ವಿಷಯದಲ್ಲಿ ದಯಮಾಡಿ ಪ್ರಾರ್ಥನೆ ಮಾಡ್ಬೇಕಂತ ಕೇಳ್ಕೊಳ್ತಾನೆ. ಈಗ ನಾವು ಇವತ್ತಿನ ಒಂದು ಸಂದೇಶದ ಶೀರ್ಷಿಕೆ ಸಿನಾಯ್ ಬೆಟ್ಟದ ಬಳಿಯಲ್ಲಿ ಉಂಟಾಗಿರುವಂತಹ ಒಂದು ಒಪ್ಪಂದದ ಕುರಿತಾಗಿ ನಾವು ಮುಂದುವರಿಸ್ತಾ ಇದ್ದೇವೆ. ಈ ಒಂದು ಸಿನಾಯ್ ಬೆಟ್ಟಕ್ಕೆ ಸುಮಾರು 3 ತಿಂಗಳು ಕಳೆದ ಮೇಲೆ, ಅಂದ್ರೆ ಐಗುಪ್ತ ದೇಶದಿಂದ ಸುಮಾರು 30 ಲಕ್ಷ ಜನರು ದಾಸತ್ವದಿಂದ ಪಸ್ಕ ಕುರಿ ರಕ್ತದ ಮುಖಾಂತರ ವಿಮೋಚನೆಯನ್ನು ಹೊಂದಿ ಹೊರಟು 3 ತಿಂಗಳು ಆದ್ಮೇಲೆ ಈ ಒಂದು ಸ್ಥಳಕ್ಕೆ ಬಂದು ಸೇರ್ಕೊಂಡಿದ್ದಾರೆ. ಇದಕ್ಕಿಂತ ಮೊದಲು ಅವರು ರೆಫಿಡಿಮ್ ಅಲ್ಲಿ ಉಳ್ಕೊಂಡಿದ್ರು. ಅಲ್ಲಿ ನೀರಿನ ಕೊರತೆ ಬಂದಾಗ ಬಂಡೆ ಮೋಶೆ ಒಂದು ಕೋಲಿನಿಂದ ಒಡೆಯುವಂತದ್ದು ಮತ್ತೆ ಬಂಡೆ ವಿಭಾಗವಾಗುವಂತದ್ದು ಮತ್ತು ಬಂಡೆ ಮುಖಾಂತರ ಬರುವಂತ ನೀರು ಅದನ್ನ ಅವರು ಕುಡಿದು ಮತ್ತು ಆ ಬಂಡೆ ಅವರನ್ನು ಹಿಂಬಾಲಿಸುವಂತ ಒಂದು ಚಿತ್ರವನ್ನ ನಾವು ನೋಡಿದ್ದೇವೆ. ಆ ಬಂಡೆ ಕ್ರಿಸ್ತನೇ ಎಂಬುದಾಗಿ, ಬಂಡೆ ಒಡೆಯಲ್ಪಟ್ಟಿರುವಂತದ್ದು ಅದು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಶಿಲುಬೆಗೆ ಅದು ಸಾದೃಶ್ಯವಾಗಿದೆ. ಮತ್ತು ಅಲ್ಲಿಂದ ಹೊರಟಂತ ನೀರು ಅದು ಕಥನಾದ ಯೇಸು ಕ್ರಿಸ್ತನ ಸತ್ತುಗೊಳ್ಳಲ್ಪಟ್ಟು ಪುನರುತ್ಥಾನ ಎದ್ದು ಬಂದ ಮೇಲೆ ಆತನು ಕಳಿಸಿಕೊಟ್ಟಿರುವಂತಹ ಪವಿತ್ರಾತ್ಮನಿಗೆ ಸೂಚನೆ ಆಗಿದೆ. ಈ ಅನುಭವದ ಮುಖಾಂತರವಾಗಿ ಈಗ ಅವರು ಈ ಒಂದು ಸೀನಾಯಿ ಬೆಟ್ಟದ ಸ್ಥಳಗೆ ಬರ್ತಾ ಇದ್ದಾರೆ. ಬಂದಾಗ ವಿಮೋಚನ ಕಾಂಡ 3:12 ಆ ಒಂದು ಬೆಂಕಿಯ ಪೊದೆಯ ಮುಖಾಂತರವಾಗಿ ಮೋಶೆಯೊಟ್ಟಿಗೆ ಯೆಹೋವ ದೇವರು ಮಾತನಾಡುತ್ತಾ, ನಾನೇ ನಿನ್ನ ಸಂಗಡ ಇರುತ್ತೇನೆ ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದ ಹೊರಕ್ಕೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ ಎಂಬುದಾಗಿ ದೇವರು ಹೇಳುವಂತ ಒಂದು ಆ ಮಾತು, ಆ ಪ್ರವಾದನೆ ಏನಿದೆ ನೆರವೇರುವಂತದ್ದಾಗಿದೆ. ಎಷ್ಟೋ ಕಷ್ಟಗಳು, ಎಷ್ಟೋ ಅಡ್ಡಿಗಳು, ಎಷ್ಟೋ ಶೋಧನೆಗಳು, ಎಷ್ಟೋ ಉಪದ್ರವಗಳು ಎಷ್ಟೋ ಬಂದವು, ಆದ್ರೆ ದೇವರು ತಾನು ಕೊಟ್ಟಿರುವಂತ ಮಾತು ಅದು ಎಂದಿಗೂ ಕೂಡ ಅಳೆದು ಹೋಗುವಂತದ್ದಲ್ಲ. ಆದ್ರಿಂದ ದೇವರು ಯಾವ ರೀತಿಯಾಗಿ ಮೋಶೆ ಆ ಬೆಂಕಿ ಪೊದೆ ಮುಖಾಂತರವಾಗಿ ಮಾತನಾಡಿ ತಿಳಿಸಿದನೋ ಅದೇ ರೀತಿಯಾಗಿ ಐಗುಪ್ತ ದೇಶದ ಹೊರಟಂತ ಇಸ್ರೇಲರು 3 ತಿಂಗಳ ಕಾಲ ಪ್ರಯಾಣ ಬೆಳೆಸಿ ಈ ಸೀನಾಯಿ ಬೆಟ್ಟದ ಬಳಿಯಲ್ಲಿ ಬಂದು ಉಳ್ಕೊಳ್ತಾರೆ. ಈ ಬೆಟ್ಟದ ಬಳಿಯಲ್ಲಿ ಅವರು ಸುಮಾರು ಇನ್ನ 11 ತಿಂಗಳುಗಳ ಕಾಲ ಅಲ್ಲೇ ಇರ್ತಾರೆ. ಈ 11 ತಿಂಗಳುಗಳ ಕಾಲದಲ್ಲಿ ದೇವರು ಅನೇಕ ಸಂಗತಿಗಳನ್ನ ಅವರೊಟ್ಟಿಗೆ ಬೋಧಿಸುವಂತದ್ದು ನೋಡ್ತೇವೆ. ಮೊದಲನೇದಾಗಿ ಸೀನಾಯಿ ಬೆಟ್ಟದ ಬಳಿಯಲ್ಲಿ ಒಂದು ಸಣ್ಣ ಒಪ್ಪಂದ ಆಗ್ತದೆ. ಅದಾದ ಮೇಲೆ ಆತನು 10 ಆಜ್ಞೆಗಳನ್ನ ಮೋಶೆ ಮುಖಾಂತರವಾಗಿ ಕೊಡ್ತಾನೆ. ಅದಾದ್ಮೇಲೆ ದೇವರು ಒಂದು ಪ್ರತ್ಯೇಕವಾಗಿರುವಂತ ಒಂದು ಆಸೆ, ದೇವರಿಗೆ ಒಂದು ಆಸೆ ಇದೆ. ಆ ಆಸೆ ಏನಪ್ಪಾ ಅಂತಂದ್ರೆ, ಮೋಶೆ ನಾನು ಇಲ್ಲಿವರೆಗೆ ಪರಲೋಕದಲ್ಲಿದ್ದೇನೆ, ನಿಜ ನಾವು ಅಪೊಸ್ತಲ ಕೃತಿಯಲ್ಲಿ ನೋಡ್ತೇವೆ ಆಕಾಶವು ನನ್ನ ಸಿಂಹಾಸನ, ಭೂಮಿಯು ನನ್ನ ಪಾದಪೀಠ ಎಂಬುದಾಗಿ ಹೇಳುವಂತ ದೇವರು ಈಗ ಮೋಶೆ ಹತ್ರ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಆ ಆಸೆ ಏನಂತಂದ್ರೆ, ಮೋಶೆ ನನ್ನ ಜನರ ಬಳಿಯಲ್ಲಿ ನಾನು ನಿವಾಸ ಮಾಡಬೇಕು, ನನ್ನ ಜನರು ಎಲ್ಲಿದ್ದಾರೋ ಅಂದ್ರೆ ಕುರಿಯ ರಕ್ತದ ಮುಖಾಂತರ ವಿಮೋಚನೆ ಹೊಂದಿರುವಂತಹ ವಿಮೋಚಿಸಲ್ಪಟ್ಟಿರುವ ಜನಾಂಗ ಎಲ್ಲಿದ್ದಾರೋ ಅವರ ಮಧ್ಯದಲ್ಲಿ ನಾನು ವಾಸ ಮಾಡಬೇಕು, ನನಗೋಸ್ಕರ ಒಂದು ದೇವದರ್ಶನ ಗುಡಾರವನ್ನು ಕಟ್ಟಬೇಕಂತ ಹೇಳಿ ವ್ಯಕ್ತಪಡಿಸ್ತಾನೆ. ಅದು ಯಾವ ರೀತಿಯ ಕಟ್ಟಬೇಕು ಎಂಬುವಂತದ್ದು ಪ್ರತಿಯೊಂದು ಕೂಡ ವಿವರವಾಗಿ ಮೋಶೆಗೆ ತಿಳಿಸುವಂತದ್ದು ಕೂಡ ಈ ಬೆಟ್ಟದ ಬಳಿಯಲ್ಲಿ. ಅದಾದ ಮೇಲೆ ಇಸ್ರಾಯೇಲರಿಗೆ ಸಂಬಂಧಪಟ್ಟಿರುವಂತ ಇನ್ನೂ ಅನೇಕ ವಿಧಿ ನಿಯಮಗಳು, ಅವ್ರು ಏನು ಊಟ ಮಾಡಬೇಕು, ಯಾವ ರೀತಿ ಬಟ್ಟೆ ಹಾಕೋಬೇಕು, ಅವರ ಒಂದು ಸಿವಿಲ್ ಅಂಡ್ ಮಾರಲ್ ಲಾಸ್ ಅಂತ ಹೇಳ್ತೀವಲ್ಲ, ನೈತಿಕವಾಗಿರುವಂತ ಮತ್ತು ನಾಗರಿಕರಿಗೆ ಸಂಬಂಧಪಟ್ಟಿರುವಂತ ಅನೇಕ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಆತನು ಈ 11 ತಿಂಗಳ ಕಾಲದಲ್ಲಿ ಮೋಶೆ ಮುಖಾಂತರವಾಗಿ ಇಸ್ರಾಯೇಲ್ ಜನರಿಗೆ ತಿಳಿಸುವಂತದ್ದನ್ನು ನೋಡ್ತೇವೆ. ಇವೆಲ್ಲವೂ ಕೂಡ ಸುಮಾರು ಈಗ ವಿಮೋಚನ ಕಾಂಡ 19 ಅಧ್ಯಾಯದಿಂದ ಹಿಡಿದು ಪೂರ ವಿಮೋಚನ ಕಾಂಡ 40 ಅಧ್ಯಾಯದವರೆಗೆ, ಅದಾದ್ಮೇಲೆ ಯಾಜಕ ಕಾಂಡ 27 ಅಧ್ಯಾಯಗಳು, ಅದಾದ್ಮೇಲೆ ಅರಣ್ಯಕಾಂಡದಲ್ಲಿರುವಂತ ಮೊದಲನೇ 9 ಅಧ್ಯಾಯಗಳು, ಒಟ್ಟಿಗೆ 58 ಅಧ್ಯಾಯಗಳಲ್ಲಿ ಈ ಸಂಗತಿಗಳನ್ನೆಲ್ಲ ಕೂಡ ಮೋಶೆಗೆ ದೇವರು ತಿಳಿಸುವಂತದ್ದನ್ನು ನೋಡ್ತೇವೆ. ಈ ಒಂದು ಸಂಗತಿಗಳನ್ನ
ತಿಳಿಸೋದಕ್ಕಿಂತ ಮೊದಲು ಒಂದು ಒಪ್ಪಂದ ಆತನು ಈ ಸಿನಾಯಿ ಬೆಟ್ಟದ ಬಳಿ ಮಾಡ್ಕೊಳ್ತಾನೆ. ಆ ಒಪ್ಪಂದ ಏನಂತಂದ್ರೆ 19ನೇ ಅಧ್ಯಾಯದಲ್ಲಿ 5 ಮತ್ತು 6 ವಚನದಲ್ಲಿ ನಾವು ನೋಡುತ್ತೇವೆ. ಹೀಗಿರಲಾಗಿ ದೇವರು ಹೇಳುವಂತ ಮಾತು, ಹೀಗಿರಲಾಗಿ ನೀವು ನನ್ನ ಮಾತನ್ನು ಶ್ರದ್ಧೆಯಿಂದ ಕೇಳಿ ನಾನು ಮಾಡುವ ನಿಬಂಧನೆಯನ್ನು ಅನುಸರಿಸಿ ನಡೆದರೆ ನೀವು ಎಲ್ಲಾ ಜನಾಂಗಗಳಲ್ಲಿ ನನಗೆ ಸ್ವಕೀಯ ಜನರಾಗುವಿರಿ ಮತ್ತು ಸಮಸ್ತ ಭೂಮಿಯು ನನ್ನದಷ್ಟೇ, ನೀವು ನನಗೆ ಯಾಜಕ ರಾಜ್ಯವು ಪರಿಶುದ್ಧ ಜನವು ಆಗಿರುವಿರಿ ಎಂಬುದಾಗಿ ಹೇಳ್ತಾನೆ. ಒಂದು ವಿಶೇಷವಾಗಿರುವಂತ ಒಂದು ಮಟ್ಟವನ್ನ, ಒಂದು ಗುರುತನ್ನ, ಅದು ಒಂದು ಐಡೆಂಟಿಫಿಕೇಶನ್ ಅನ್ನ ಈ ಒಂದು ದಾಸತ್ವದಲ್ಲಿ ಇದ್ದುಕೊಂಡು ಬಿಡುಗಡೆ ಹೊಂದಿರುವಂತ ಯಾವುದೇ ರೀತಿಯಾಗಿರುವಂತ ದೇಶ ಮತ್ತು ಗುರುತು ಇಲ್ಲದೇ ಇರುವಂತ ಈ ಒಂದು ಗುಲಾಮಗಿರಿಯಿಂದ ಹೊರಕ್ಕೆ ಬಂದಂತವರಿಗೆ ದೇವರು ಈ ಒಂದು ವಿಶೇಷವಾಗಿರುವಂತ ಒಂದು ನಾಮಪದ, ಒಂದು ಪಟ್ಟ, ಒಂದು ಅಧಿಕಾರ, ಒಂದು ಗುರುತನ್ನ ಆತನು ಕೊಡ್ತಾ ಇದ್ದಾನೆ. ಏನಂತಂದ್ರೆ ನಾನು ನಿಮಗೆ ಕೆಲವು ವಿಷಯಗಳನ್ನ ತಿಳಿಸ್ತೇನೆ, ಕೆಲವು ವಿಧಿಗಳನ್ನ, ಕೆಲವು ಆಜ್ಞೆಗಳನ್ನ ಹೇಳ್ತೀನಿ, ಆ ಪ್ರಕಾರ ನೀವು ನಡ್ಕೊಂಡ್ರೆ ನೀವು ಇಡೀ ಭೂಲೋಕದ ಎಷ್ಟೋ ತರವಾಗಿರುವಂತ ಜನಾಂಗದವರು, ದೇಶದವರು, ಭಾಷೆಯವರು, ಕುಲದವರು ಇದ್ದಾರೆ, ಎಲ್ಲರ ಮಧ್ಯದಲ್ಲಿ ನೀವು ನನಗೆ ಸ್ವಕೀಯ ಪ್ರಜೆಗಳಾಗ್ತೀರಿ, ಮತ್ತು ಎರಡನೇದಾಗಿ ನನ್ನನ್ನು ಆರಾಧಿಸುವಂತ ಯಾಜಕ ವರ್ಗದವರಾಗ್ತೀರಿ, ಮತ್ತು ನೀವು ಪರಿಶುದ್ಧರೆಂಬ ಜನರೆಂಬುದಾಗಿ ಎಣಿಸಲ್ಪಡ್ತೀರಿ. ಇದು ದೊಡ್ಡ ಪರಲೋಕದ ದೃಷ್ಟಿಯಲ್ಲಂತೂ ಇದು ಅತ್ಯಂತ ಅಮೂಲ್ಯವಾಗಿರುವಂತ ಒಂದು ಪದವಿ. ಈ ಮಾತನ್ನ ಮೋಶೆ ಮುಖಾಂತರವಾಗಿ ಇಸ್ರೇಲ್ ತಿಳಿಸುವಾಗ ಅವ್ರೇನ್ ಮಾಡ್ತಾರೆ ಗೊತ್ತ, ಜನರು ಅಬ್ಬಾ ಇಷ್ಟು ದೊಡ್ಡ ಪದವಿ ನಮ್ಗೆ ಸಿಗ್ತದ ಅಂತೇಳಿ ಅವ್ರ ಒಕ್ಕರಲಿಂದ ನಾವು ಖಂಡಿತವಾಗಿ ನೀನು ಹೇಳ್ದಂಗೆ ನೀನು ಕೊಟ್ಟಂತ ವಿಧಿಗಳಂತನ್ನೇ ವಿಧಿಗಳನ್ನೆಲ್ಲ ನಾವು ಫಾಲೋ ಮಾಡ್ತೀವಿ. 7 ಮತ್ತು 8 ವಚನ ನೋಡ್ತೇವೆ. ಆಗ ಮೋಶೆ ಬಂದು ಜನರ ಹಿರಿಯರನ್ನು ಕೂಡಿಸಿ ಯಹೋವನ ಆಜ್ಞಾಪಿಸಿದ ಈ ಮಾತುಗಳನ್ನೆಲ್ಲ ಅವರಿಗೆ ತಿಳಿಸಿದನು. ಜನರೆಲ್ಲರೂ ಯಹೋವನು ಹೇಳಿದಂತೆಯೇ ಮಾಡಬೇಕು ಎಂದು ಒಗ್ಗಟ್ಟಾಗಿ ಪ್ರತ್ಯುತ್ತರ ಕೊಡಲಾಗಿ ಮೋಶೆ ಯಹೋವನ ಬಳಿಗೆ ಹೋಗಿ ಅವರ ಮಾತುಗಳನ್ನು ಆತನಿಗೆ ಅರಿಕೆ ಮಾಡಿದನು. ಇದು ಸೀನಾಯಿ ಬೆಟ್ಟದಲ್ಲಿ ಉಂಟಾಗಿರುವಂತ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ರಿಲೇಷನ್ಶಿಪ್, ಒಂದು ಬಂಧನ ಎನ್ನುವಂಥದ್ದನ್ನ ನೋಡ್ತಾ ಇದ್ದೇವೆ. ಈಗ ಇಲ್ಲಿ ಇದರ ಮುಖಾಂತರವನ್ನು ಗಮನಿಸುವಂತದ್ದು ಏನಂತಂದ್ರೆ, ಇಲ್ಲಿವರೆಗೆ ದಾಸತ್ವದಲ್ಲಿದ್ದರು, ಯಾವುದೇ ಗುರಿ ಗುರುತು ಇಲ್ಲದ ರೀತಿಯಲ್ಲಿದ್ದರು, ಯಾವುದೇ ರೀತಿಯಾಗಿರುವಂತ ಸಂವಿಧಾನ ಅಥವಾ ರಾಜ್ಯ ಎಂಬುದಾಗಿ ಕರೀಲಿಕ್ಕೆ ಅರ್ಹತೆ ಇಲ್ಲದೇ ಇರುವಂತ ಒಂದರ ಗುಡ್ಡಗಾಡದ ಜನದ ರೀತಿಯಲ್ಲಿ ಇದ್ದಂತ ಈ ಜನರು ಈಗ ಕರ್ತನ ದೃಷ್ಟಿಯಲ್ಲಿ ಗುರುತಿಸಲ್ಪಡ್ತಾ ಇದ್ದಾರೆ. ಈ ರೀತಿಯಾಗಿ ಗುರುತಿಸಲ್ಪಟ್ಟಿರುವಂತ ಇವರು ಈಗ ಈ ದೇವರ ದೃಷ್ಟಿಯಲ್ಲಿ ಒಂದು ಪ್ರತ್ಯೇಕವಾಗಿರುವಂತ ಜನರು. ಅದರ ನಿಮಿತ್ತ ಈಗ ದೇವರು, ದಯಮಾಡಿ ಗಮನಿಸ್ರಿ, ದೇವರು ಇವರೊತ್ತಿಗೆ ತಾನು ವ್ಯವಹರಿಸುವಂತ ರೀತಿ ಬದಲಾಗ್ತದೆ. ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ, ಈ ರೀತಿಯಾಗಿ ಗುರುತಿಸಲ್ಪಟ್ಟಿರುವಂತ ಈ ಜನರೊಟ್ಟಿಗೆ ಇನ್ನು ಮುಂದೆ ದೇವರು ವ್ಯವಹರಿಸುವಂತ ರೀತಿ ಬದಲಾಗ್ತದೆ. ಯಾಕಂದ್ರೆ ಆದಾಮನ ಕಾಲದಿಂದ ಹಿಡಿದು ಇಲ್ಲಿಯವರೆಗೆ ಒಂದು ಕೃಪೆ ಮುಖಾಂತರವಾಗಿಯೇ ದೇವರ ಅವರನ್ನ ಕ್ಷಮಿಸುತ್ತ, ಅವರನ್ನು ತಾಳಿಕೊಂಡು, ಅವರನ್ನು ಭರಿಸುತ್ತ, ಅವ್ರು ಏನು ಚುಕಮ್ಮಿ ಮಾಡಿದ್ರು ಕೂಡ ಅದನ್ನೆಲ್ಲವೂ ಕೂಡ ಹೊಟ್ಟೆಲ್ ಹಾಕೊಂಡು ಸಹಿಸಿಕೊಂಡು ಇವರನ್ನು ಕಾಪಾಡುತ್ತಾ ಬಂದ. ಅದ್ ಇನ್ನು ಮುಂದೆ ಇಂಥ ಒಂದು ಪಟ್ಟವನ್ನು ಕೊಟ್ಟ ಮೇಲೆ ದೇವರು ಅವರೊಂದಿಗೆ ವ್ಯವಹರಿಸುವಂತ ಚಿತ್ರ ಅದು ಟೋಟಲ್ ಆಗಿ ಬದಲಾಗುತ್ತೆ. ಇದು ಇಲ್ಲಿ ದೇವರು ಬದಲಾಗ್ತಾ ಇಲ್ಲ, ಅದಕ್ಕೆ ಗಮನಿಸ್ರಿ, ದೇವರು ಅದು ನಿನ್ನೆ ಇವತ್ತು ನಾಳೆ ಎಂದಿಗೂ ಒಂದೇ ರೀತಿಯಾಗಿದ್ದಾರೆ. ಆತನ ಒಂದು ಪ್ರಮಾಣ, ಆತನ ಒಂದು ವ್ಯಕ್ತಿತ್ವ, ಆತನಲ್ಲಿರುವಂತ ಆ ಒಂದು ದೈವತ್ವ, ಆತನಲ್ಲಿರುವಂತ ಗುಣಗಳು ಯಾವುದು ಬದಲಾಗಲ್ಲ, ಸೇಮ್ ಟು ಸೇಮ್. ಆದ್ರೆ ಇಸ್ರಾಯೇಲ್ ಜೊತೆಗೆ ವ್ಯವಹರಿಸುವಂತ ರೀತಿ ಇನ್ನು ಮುಂದೆ ಬದಲಾಗ್ತದೆ. ಇದು ಹೆಂಗಪ್ಪ ಅಂತಂದ್ರೆ, ಉದಾಹರಣೆಗೆ ನಾವು ಪೇರೆಂಟ್ಸ್ಗಳು, ತಂದೆ ತಾಯಿಗಳು ಅನ್ಕೊಳ್ರಿ, ಮಗನೊಟ್ಟಿಗೆ ವ್ಯವಹರಿಸುವಂತ ರೀತಿ, ಆತನು ಸಣ್ಣ ಮಗು ಇದ್ದಾಗ ಒಂದು ರೀತಿ ವ್ಯವಹರಿಸುತ್ತೇವೆ, ಆತನು ಬಾಲಕನಾದಾಗ ಇನ್ನೊಂದು ರೀತಿಯಲ್ಲಿ ವ್ಯವಹರಿಸುತ್ತೇವೆ, ಆತನು ವಯಸ್ಸಿಗೆ ಬಂದಂತ ಸಂದರ್ಭದಲ್ಲಿ ಇನ್ನೊಂದು ರೀತಿಯಲ್ಲಿ ವ್ಯವಹರಿಸುತ್ತೇವೆ, ಆತನು ಮದುವೆ ಆದ್ಮೇಲೆ ಇನ್ನೊಂದು ರೀತಿಯಲ್ಲಿ ವ್ಯವಹರಿಸುತ್ತೇವೆ. ನಾವು ಬದಲಾಗ್ಲಿಲ್ಲ, ನಮ್ಮ ಪ್ರೀತಿ ಬದಲಾಗ್ಲಿಲ್ಲ, ಆದ್ರೆ ಅವನ ವಯಸ್ಸಿಗೆ ತಕ್ಕಂತೆ, ಅವನ ಬಾಧ್ಯತೆಗೆ ತಕ್ಕಂತೆ, ಅವನಿಗೆ ಸಮಾಜದಲ್ಲಿ ಇಟ್ಟಿರುವಂತ ಸ್ಥಾನಕ್ಕೆ ತಕ್ಕಂತೆ ಆತನೊಟ್ಟಿಗೆ ನಾವು ವ್ಯವಹರಿಸುವಂತ ರೀತಿ ಕೂಡ ಬದಲಾಗ್ತದೆ. ಅದೇ ಈ ಕರ್ತನಾಗಿರುವ ಯೇಸು ಕ್ರಿಸ್ತನ ಕರ್ತನಾಗಿರುವಂತ ತಂದೆ ಆಗಿರುವಂತ ದೇವರಲ್ಲಿ ಕೂಡ ಈ ರೀತಿಯಾಗಿರುವಂತ ಒಂದು ವ್ಯವಹಾರದ ಬದಲಾವಣೆ ಏನು ನಾವು ಗಮನಿಸ್ತಾ ಇದ್ದೇವೆ. ಈ ಬದಲಾವಣೆಯಾಗಿ ವ್ಯವಹರಿಸುವಂತ ಒಂದು ಈ ರೀತಿಗೆ ಇಂಗ್ಲಿಷ್ ನಲ್ಲಿ ಡಿಸ್ಪೆನ್ಸೇಷನಲ್ ಡೀಲಿಂಗ್ಸ್ ಅಂತ ಹೇಳ್ತಾರೆ.
ಅಂದ್ರೆ ಯುಗಗಳಿಗೆ ತಕ್ಕಂತೆ ವ್ಯವಹರಿಸುವಂತ ವ್ಯವಹಾರ. ಕೆಲವು ಜನರು ಈ ಯುಗಗಳು ಅಂತಂದ್ರೆ ಇದು ಎಲ್ಲಿಂದ ಬರುತ್ತೆ, ಎಲ್ಲಿ ವಾಕ್ಯದಲ್ಲಿದೆ ಎಂಬುದಾಗಿ ಕೇಳ್ತಾರೆ. ಆದ್ರೆ ಇದನ್ನ ಕ್ಲುಪ್ತವಾಗಿ ಗಮನಿಸಬೇಕಾದ್ರೆ, ಉದಾಹರಣೆಗೆ ಯೋಹಾನು ಬರೆದ ಸುವಾರ್ತೆ 1:17 ನಾವೇನೋತ್ತೇವೆ, ಮೋಶೆ ಮುಖಾಂತರವಾಗಿ ಧರ್ಮಶಾಸ್ತ್ರ ಬಂತು, ಆದ್ರೆ ಕರ್ತನಾಗಿದ್ದ ಯೇಸು ಕೃಷ್ಣನ ಮುಖಾಂತರವಾಗಿಯೂ ಕೃಪೆಯು ಸತ್ಯತೆಯು ಬಂತು. ಅಲ್ಲಿಗೆ ಎರಡಾಯ್ತು, ಮೋಶೆ ಮುಖಾಂತರ ಧರ್ಮಶಾಸ್ತ್ರ, ಧರ್ಮಶಾಸ್ತ್ರದ ವ್ಯವಹಾರ ಟೋಟಲಿ ಡಿಫ್ರೆಂಟ್. ಆದ್ರೆ ಮೋಶೆ ಮುಖಾಂತರ ಧರ್ಮಶಾಸ್ತ್ರ ಬಂತು, ಆದ್ರೆ ಕರ್ತನ ಯೇಸು ಕೃಷ್ಣನ ಮುಖಾಂತರವಾಗಿ ಏನು ಬಂತು, ಕೃಪೆ ಎನ್ನುವಂಥದ್ದು ಬಂತು. ಅಲ್ಲಿಗೆ ಧರ್ಮಶಾಸ್ತ್ರ ಯುಗ ಒಂದಾಗ್ಬೋದು, ಕೃಪೆ ಒಂದು ಯುಗ, ಅದೊಂದು ವ್ಯವಹಾರ ಅಂತ ಆಗ್ಬೋದು. ಈ ಧರ್ಮಶಾಸ್ತ್ರ ಎನ್ನುವಂಥದ್ದು ಈಗ 20 ನಮಗೆ ಬರ್ತದೆ, ವಿಮೋಚನೆ ಕಾಂಡ 20 ಈಗಾಗಲೇ. ಈ ವಿಮೋಚನೆ ಕಾಂಡ 20 ಬರುವ ಸಂದರ್ಭದಲ್ಲಿ ಈಗಾಗಲೇ ಸುಮಾರು 2,500 ಹೆಚ್ಚು ಕಮ್ಮಿ ಕಳೀತಾ ಬಂತು. ಆದ್ರೆ ಈ 2,500 ಏನ್ ಯಾವ ರೀತಿಯ ದೇವ ವ್ಯವಹರಿಸಿದನು, ಈ ಧರ್ಮಶಾಸ್ತ್ರಕ್ಕಿಂತಲೂ ಕೂಡ ಹಿಂದುಗಡೆ ಆತನ ವ್ಯವಹಾರ ಇನ್ನೊಂದು ರೀತಿಯಲ್ಲಿ ಇತ್ತು. ಮತ್ತೆ ಇಬ್ರಿಯ ಬರೆದ ಪತ್ರಿಕೆ 5:5 ಬರುವಂತ ಸಂದರ್ಭದಲ್ಲಿ ಮುಂದಣ ಯುಗ ಅಂತ ಒಂದು ಪ್ರಸ್ತಾಪ ಬರ್ತದೆ. ಮುಂದಣ ಯುಗ ಅಂದ್ರೆ ಯಾವುದು, ಧರ್ಮಶಾಸ್ತ್ರ ಯುಗ ಬೇರೆ, ಮತ್ತು ಯೇಸು ಕ್ರಿಸ್ತನ ಮುಖಾಂತರ ಬಂದಿರುವಂತಹ ಕೃಪಾ ಯುಗ ಬೇರೆ, ಅದಾದ್ಮೇಲೆ ಮುಂದಣ ಯುಗ, ಅದು 1,000 ಆಳ್ವಿಕೆಗೆ ಸಂಬಂಧಪಟ್ಟಿರುವಂತ ಯುಗ. ಈ ರೀತಿಯಾಗಿ ಅನೇಕ ರೀತಿಯಾಗಿರುವಂತ ಕರ್ತನು ವ್ಯವಹರಿಸುವಂತ ರೀತಿ ಆ ವರ್ಷ ಆ ಒಂದು ಸಮಯಕ್ಕೆ ತಕ್ಕ ಹಾಗೆ ಬದಲಾಗುವಂತದನ್ನ ನಾವು ನೋಡ್ತೇವೆ. ಇದನ್ನೆಲ್ಲ ಕ್ರೋಡೀಕರಿಸಿ ಒಬ್ಬ ದೈವ ಜ್ಞಾನಿ ಆಗಿರುವಂತ ಡಾಕ್ಟರ್ C.I. ಸ್ಕೋಫೀಲ್ಡ್ ಎಂಬುವಂತವರು ಈ ಒಂದು ನಮ್ಮ ಮಾನವ ಚರಿತ್ರೆಯಲ್ಲಿ ಇರುವಂತ ಎಲ್ಲಾ ಕಾಲವನ್ನು ಕೂಡ 7 ಯುಗಗಳನ್ನಾಗಿ ಅದನ್ನು ವಿಭಾಗಿಸುತ್ತಾನೆ, 7 ಯುಗಗಳನ್ನಾಗಿ ಉಪಯೋಗಿಸ್ತಾನೆ. ಅದರ ಅರ್ಥ ಏನು, 7 ಯುಗಗಳಲ್ಲಿ ಕೂಡ ದೇವರ ಒಂದು ಮನುಷ್ಯನಿಗೆ ತೋರಿಸುವಂತ ವ್ಯವಹಾರದ ರೀತಿ, ಮತ್ತು ಆ ಯುಗದ ಅಲ್ಲಿ ಆ ವ್ಯವಹಾರದ ರೀತಿಯಲ್ಲಿ ಮನುಷ್ಯನು ವ್ಯವಹರಿಸದೆ ಇರುವಂತ ಸಂದರ್ಭದಲ್ಲಿ ಅವರ ಮೇಲೆ ಬರುವಂತ ವಿಪತ್ತು, ಅದನ್ನ ಈ ಒಂದು 7 ಭಾಗಗಳಲ್ಲಿ ನಾವು ಗಮನಿಸಬಹುದು. ಇದನ್ನ ದಯಮಾಡಿ ಗಮನಿಸ್ರಿ, ನಾವು ಕ್ಲುಪ್ತವಾಗಿ ಹೇಳ್ತೇನೆ. ಇದರಲ್ಲಿ ಮೊದಲನೇದು ನಿಷ್ಕಪಟವಾಗಿರುವಂತ ಯುಗ. ನಿಷ್ಕಪಟವಾಗಿರುವಂತ ಯುಗ ಯಾವಾಗ, ಯಾವ ಆ ಕಾಲ ಯಾವಾಗ ಅಂತಂದ್ರೆ ಸೃಷ್ಟಿಯಿಂದ ಹಿಡಿದು ಆದಾಮನು ಅವಿದೆಯನಾಗಿ ಬಿದ್ದು ಹೋಗುವವರೆಗೆ ನಿಷ್ಕಪಟವಾಗಿರುವಂತ ಕಾಲ ಅಥವಾ ನಿಷ್ಕಪಟವಾಗಿರುವಂತ ಯುಗ. ಅಲ್ಲಿ ಇನ್ನೊಸೆನ್ಸ್, ಅಲ್ಲಿ ಆದಾಮ ಮತ್ತು ಅವ್ವ ಇಬ್ಬರ ಅವಳು ಇಬ್ಬರೇ ಇರುವಂತದ್ದು. ಇನ್ನ ಅವರಿಗೆ ಯಾವ ರೀತಿಯಾಗಿರುವಂತ ಅಡ್ಡಿ ಆಟಂಕಗಳು ಅವರ ಒಂದು ಜೀವನ ಕ್ರಮದಲ್ಲಿ ಇಲ್ಲವೇ ಇಲ್ಲ. ಒಂದೇ ಒಂದು ಆಜ್ಞೆ ಕೊಟ್ಟಿದ್ದಾನೆ ಅವರಿಗೆ, ಏನ್ ಆಜ್ಞೆ ಕೊಟ್ಟಿದ್ದಾನೆ, ಆ ಒಳ್ಳೆದರ ಕೆಟ್ಟದರ ಅರಿವನ್ನ ಮರದ ಅಣ್ಣನ ಮಾತ್ರ ನೀನ್ ತಿನ್ಬೇಡ ಅಷ್ಟೇ. ಅದ್ ಬಿಟ್ಟ ಅಂದ್ರೆ ಇನ್ನು ಅವ್ರಿಗೆ ಯಾವುದೇ ಕಟ್ಟುನಿಟ್ಟಿಲ್ಲ. ಅವ್ರು ಏನ್ ಮಾಡಿದ್ರು, ಎಲ್ಲಿ ಹೋದ್ರು, ಯಾವ ರೀತಿ ಇದ್ರು ಕೂಡ ದೇವರ ದೃಷ್ಟಿಯಲ್ಲಿ ಅದು ಅಂಗೀಕಾರ ಇರ್ತವೆ. ತಪ್ಪು ಪಾಪ ಅಥವಾ ಇದು ಅಸತ್ಯ, ಇದು ದೇವರಿಗೆ ಒಲ್ಲದ ರೀತಿ ನೀತಿ ಯಾವುದು ಇಲ್ಲ. ಒಂದೇ ಒಂದು ಏನು, ಒಳ್ಳೆದರ ಅಣ್ಣು ಕೆಟ್ಟ ಒಳ್ಳೆದರ ಕೆಟ್ಟದರ ಅರಿವನ್ನು ಉಂಟು ಮಾಡುವಂತ ಆ ಮಧ್ಯಭಾಗದಲ್ಲಿ ಏದೇನ್ ತೋಟದಲ್ಲಿರುವಂತ ಮಧ್ಯಭಾಗದಲ್ಲಿರುವಂತ ಅಣ್ಣನ ಮಾತ್ರ ತಿನ್ಬೇಡ್ರಿ. ಅದು ಬಿಟ್ಟು ಇನ್ನು ಏದೇನ್ ತೋಟದಲ್ಲಿ ಸಾವಿರಾರು ತರವಾಗಿರುವಂತ ಹಣ್ಣು ಹಂಪಲುಗಳಿವೆ, ಅವನ್ನೆಲ್ಲವನ್ನು ತಿಂದು ನೀವು ಸುಖವಾಗಿರ್ರಿ ಅನ್ನುವಂತ ಮಾತು ದೇವರು ಹೇಳ್ತಾನೆ. ಈ ಒಂದು ಏನಿದೆ ಕಾಲ, ಇದು ಆದಾಮನು ಅವಳಿಗೆ ಆ ಏದೇನ್ ತೋಟದಲ್ಲಿ ದೇವರು ಆ ನಿಷ್ಕಪಟವಾಗಿರುವಂತ ಯುಗದಲ್ಲಿರುವಂತ ಆ ರೀತಿಯಲ್ಲಿ ಅವ್ರು ಕೊಡ್ತಾನೆ. ಅದು ಎಲ್ಲಿವರೆಗೆ ಮುಂದುವರಿತದೆ ಅಂತಂದ್ರೆ ಆದಾಮನು ಅವಿಧೇಯನವಾಗುವವರೆಗೆ. ಅದು ಎಷ್ಟು ವರ್ಷಗಳ ಕಾಲ ಅಂತೇಳಿ ಸತ್ಯವೇದದಲ್ಲಿ ನಮ್ಗೆಲ್ಲೂ ಬರ್ದಿಲ್ಲ. ಆದ್ರೆ ಒಂದು ಟೈಮ್ ಬರ್ತದೆ, ಆಗ ಏನಾಗ್ತದೆ, ಸೈತಾನನು ಸರ್ಪದ ಮುಖಾಂತರವಾಗಿ ಅವಳನ್ನ ಬಂದು ಶೋಧಿಸ್ತಾನೆ. ಅಲ್ಲಿ ಕಣ್ಣಿನಾಶೆ, ಶರೀರದಾಶೆ ಮತ್ತು ಬದುಕು ಬಾಳಿನ ಡಂಬ, ಈ ಮೂರಕ್ಕೆ ಸಂಬಂಧಪಟ್ಟ ತರವಾಗಿರುವಂತ ಶೋಧನೆಯಲ್ಲಿ ನೋಡ್ತದೆ. ಯಾಕಂದ್ರೆ ಹಣ್ಣು ನೋಡ್ಲಿಕ್ಕೆ ಅದು ಕಣ್ಣಿಗೆ ಚೆನ್ನಾಗಿ ಕಾಣ್ತದೆ, ತಿನ್ಲಿಕ್ಕೆ ಮಧುರವಾಗಿರುತ್ತೆ, ಮತ್ತು ಅದು ತಿಂದ್ರೆ ನಮಗೆ ಜ್ಞಾನೋದಯವಾಗುತ್ತೆ, ದೇವರಂತ ಆಗ್ತವೆ. ಇವೆಲ್ಲವೂ ಕೂಡ ಈ ಮೂರು ತರವಾಗಿರುವಂತ ಶೋಧನೆಗಳು ಅದರ ಅಡಕವಾಗಿದೆ. ಅವಳು ತಿಂತಾಳೆ, ಆದಮ್ಮನು ಕೂಡ ತಿಂತಾನೆ. ಅದರ ಮುಖಾಂತರವಾಗಿ ದೇವರು ಕೊಟ್ಟುವಂತ ಒಂದೇ ಒಂದು ಆಜ್ಞೆಗೆ ಅವಿದೇಯರಾಗ್ತಾರೆ. ಅವಿದೇಯರಾದಕೂಡ ಏನಾಗ್ತದೆ ಗೊತ್ತಾ, ಅವರಿಗೆ ಮರಣ ಎನ್ನುವಂಥದ್ದು ಪ್ರಾಪ್ತವಾಗ್ತದೆ, ಅವರಿಗೆ ಶಾಪ ಅನ್ನುವಂಥದ್ದು ಬರ್ತದೆ. ಮರಣ ಮತ್ತು ಶಾಪ ಎನ್ನುವಂಥದ್ದು ಬಂದ ಕೂಡಲೇನೆ ಈ ನಿಷ್ಕಪಟವಾಗಿರುವಂತ ಯುಗ ಎನ್ನುವಂತ ಸಮಯ ಅದೇ ಅಲ್ಲಿಗೆ ಮೂಡೋಗುತ್ತೆ.
ಅಲ್ಲಿಂದ ಹಿಡಿದು ಆದಾಮನು ಬಿದ್ದು ಹೋದ ದಿನದಿಂದ ಹಿಡಿದು ಮತ್ತೆ ಜಲಪ್ರಳಯದವರೆಗೆ ಅವರು ಮನಸ್ಸಾಕ್ಷಿಯ ಯುಗದಲ್ಲಿರ್ತಾರೆ. ಯಾಕೆ ಮನಸ್ಸಾಕ್ಷಿ ಯುಗ? ಈಗ ಒಳ್ಳೆದ್ರ ಕೆಟ್ಟದ್ರ ಅರಿವು ಅವ್ರಿಗೆ ಉಂಟಾಗ್ತಾ ಇದೆ. ಪಾಪ ಪುಣ್ಯ, ಒಳ್ಳೇದು ಕೆಟ್ಟದ್ದು, ಇದು ದೇವರ ಮಾರ್ಗ, ಇದು ದೇವರ ಮಾರ್ಗವಲ್ಲ, ಇದು ದೇವರಿಗೆ ಮೆಚ್ಚುಗೆ ಆಗುತ್ತೆ, ಇದು ದೇವರಿಗೆ ಮೆಚ್ಚುಗೆ ಆಗುವುದಲ್ಲ ಎನ್ನುವುದರ ಒಂದು ಪರಿಜ್ಞಾನ ತರುವಂತ ಮನಸ್ಸಾಕ್ಷಿ ಅವರಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ನಾವು ದೇ ಆರ್ ನೋ ಮೋರ್ ಇನ್ನೊಸೆನ್ಸ್, ಇನ್ನು ನಿಷ್ಕಪಟ ಪಾತಿಗಳು ಅಲ್ಲ ಅವರು. ನಿಷ್ಕಪಟ ಪಾತಿಗಳು ಸಣ್ಣ ಮಗು, ಅದಕ್ಕೆ ಏನು ಗುರುತಿರಲ್ಲ, ಅದು ನಿಷ್ಕಪಟ ಪಾತಿತನ. ಆದ್ರೆ ಮಗು ಬೆಳೆದಂಗೆ ಬೆಳೆದಂಗೆ ಏನಾಗುತ್ತೆ, ಅದಕ್ಕೆ ಗುರ್ತಾಗುತ್ತೆ ಕಳ್ತನ ಏನು. ಅಮ್ಮ ಏನ್ ಮಾಡ್ತಾಳೆ, ಏ ಎಲ್ಲಿದ್ದೀ ಯಾರು ತಗೊಂಡು ತಿಂದ್ರು ಅಂತ ಹೇಳ್ತಾ ತಕಾರದ ಇಲ್ಲ ಅಂತ ಅವ್ನು ಗುರ್ತಾಗ್ಬಿಟ್ಟಿದೆ. ಇದು ಅಮ್ಮ ಹೇಳ್ಬಿಟ್ಟು ತಿನ್ಬಾರ್ದಿತ್ತು, ನಾ ತಿನ್ಬಿಟ್ಟಿದ್ರೆ ಅಂತೇಳಿ. ಸೊ ಈಗ ಈ ಒಂದು ಆದಮ್ಮನು ಅವಿದೇಯನಾಗಿ ಅವನು ಮನಸ್ಸಾಕ್ಷಿ ಯುಗಕ್ಕೆ ಪ್ರವೇಶ ಮಾಡ್ತಾನೆ. ಮನಸ್ಸಾಕ್ಷಿ ಯುಗ ಎಲ್ಲಿವರೆಗೆ ಇರುತ್ತಪ್ಪ ಅಂತಂದ್ರೆ ಅದು ನೋಹನ ಕಾಲದವರೆಗೆ ಇರುತ್ತೆ. ಅದರ ಸಮಯ ಸುಮಾರು 1656 ವರ್ಷಗಳು. ಆ ಯುಗದಲ್ಲಿ ಅವರು ಏನ್ ಮಾಡ್ಬೇಕಾಗಿತ್ತು, ನಿಮ್ಮ ಮನಸ್ಸಾಕ್ಷಿಗೆ ಬಂದದ್ರಲ್ಲಿ ಒಳ್ಳೆದನ್ನ ಮಾಡ್ರಿ, ನಿಮ್ಮ ಮನಸ್ಸಾಕ್ಷಿ ಯಾವ್ದಾದ್ರೆ ಕೆಟ್ಟದ್ದು ಎಂಬುದಾಗಿ ಹೇಳ್ತದ ನಿಮ್ ಮಾಡ್ಬೇಡ್ರಿ. ಒಂದು ವೇಳೆ ಆತರ ಮಾಡಿದ್ರೆ ನೀವೇನ್ ಮಾಡ್ಬೇಕು, ಯಜ್ಞ ಮಾಡ್ಬೇಕು, ರಕ್ತವನ್ನ ಸುರಿಸಿ ಒಂದು ಕುರಿನೋ ಒಂದು ಕೋಳಿನೋ ಒಂದು 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 ಹೋರಿನೋ ಅದನ್ನ ನೀವು ಹೋಮ ಮಾಡ್ಬೇಕು. ಅದರ ಮುಖಾಂತರವಾಗಿ ಪಾಪಕ್ಕೆ ಶಿಕ್ಷೆ ಎನ್ನುವಂಥದ್ದು ಒಂದು ಇದೆ ಅನ್ನುವಂಥದ್ದನ್ನು ನೀವು ಗುರುತಿಸುವಾಗ ದೇವರು ನಿಮ್ಮನ್ನು ಕ್ಷಮಿಸ್ತಾನೆ ಅನ್ನುವಂಥ ಒಂದು ವಿಧಿ ಈ ಒಂದು ಮನಸ್ಸಾಕ್ಷಿ ಯುಗದಲ್ಲಿ ಇರುತ್ತೆ. ಆದ್ರೆ ಏನಾಗ್ತದೆ, ಮನಸ್ಸಾಕ್ಷಿ ಯುಗ 1656 ವರ್ಷ ಕಳೆಯೋದ್ರಲ್ಲಿ ನಾವು ಮತ್ತೆ ಆದಿಕಾಂಡ 6 ಬರುವಾಗ ಅಲ್ಲಿ ಅವರ ಪಾಪ ತುಂಬಾ ಹೆಚ್ಚಿಗಾಗಿ ಇಲ್ಲೊಂದು ಮಾತು ನೋಡ್ತೇವೆ. 6:5 ಮನುಷ್ಯರ ಚಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯದಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನು ನೋಡಿ ತಾನು ಭೂಮಿ ಮೇಲೆ ಮನುಷ್ಯರನ್ನು ಉಂಟು ಮಾಡಿದ್ದಕ್ಕೆ ಆತನು ಹೃದಯದಲ್ಲಿ ನೊಂದುಕೊಂಡನು. ನಿಷ್ಕಪಟವಾಗಿರುವಂತ ಯುಗ ಆಸು ದೇವರು ಕೇರ್ಫುಲ್ ಆಗಿರಪ್ಪ, ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿದನಷ್ಟೇ. ಆದ್ರೆ ಜನರ ಏನಾಯ್ತು, ಅವರ ಪಾಪ ಹೆಚ್ಚಿಗೆ ಆಯ್ತು. ಅವರು ಹೃದಯದಲ್ಲಿ ಯೋಚಿಸುವುದೆಲ್ಲ ಬರೀ ಕೆಟ್ಟದ್ದೇ. ಅವರ ಹೃದಯ ಎಷ್ಟು ಕೆಟ್ಟೋಗಿತ್ತು ಅಂದ್ರೆ ಒಬ್ಬ ಇಬ್ಬರ ಅಲ್ಲ, ನೋಹವನು ಒಬ್ಬನು ಮಾತ್ರ ನೀತಿವಂತನಾಗಿ ಎಣಿಸಲ್ಪಟ್ಟನು. ಇನ್ನ ಇರುವಂತ ಎಲ್ಲಾ ಪಾಪ್ಯುಲೇಷನ್ ಎಲ್ಲರೂ ಕೂಡ ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋಗಿ ಅಸಲು ಈ ಮನುಷ್ಯನನ್ನು ಉಂಟು ಮಾಡಿದ್ದಕ್ಕೆ ದೇವರು ಕೂಡ ನೊಂದುಕೊಳ್ಳುವಷ್ಟರ ಮಟ್ಟಿಗೆ ಅವರು ಅವಿದೇಯರಾದರು. ಅದರ ಪ್ರಯುಕ್ತವಾಗಿ ಏನಾಯ್ತು, ಯೂನಿವರ್ಸಲ್ ಫ್ಲಡ್ ಅಂದ್ರೆ ಅಂತಾರಾಷ್ಟ್ರೀಯ ಒಂದು ಜಲಪ್ರಳಯ ಉಂಟಾಯಿತು. ಅಂದ್ರೆ ವಿಶ್ವವನ್ನೇ ಮುಳುಗಿಸುವಂತ ಒಂದು ದೊಡ್ಡ ಜಲಪ್ರಳಯ ಬಂದು ನೋಹವನ್ನು ಮತ್ತು ಅವನ ಕುಟುಂಬವನ್ನು ಮಾತ್ರವೇ ದೇವರು ಸಂರಕ್ಷಿಸ್ತಾನೆ, ಮಿಕ್ಕಿರುವಂತವರೆಲ್ಲರನ್ನು ಕೂಡ ಆತನು ನಾಶ ಮಾಡ್ತಾನೆ. ಒಂದು ನಾವೇನ ಕಟ್ಟು ಎಂಬುದಾಗಿ ಅದಕ್ಕೆ ಸ್ಪೆಸಿಫಿಕೇಶನ್ ಕೊಡ್ತಾನೆ ಮೋಶೆ. ನೋಹವನು ನಂಬಿಕೆ ಮುಖಾಂತರ, ಯಾಕಂದ್ರೆ ಆಗ ಸಮುದ್ರ ಇರಲಿಲ್ಲ, ಆಗ ನೀರು ಎನ್ನುವಂಥದ್ದು ಭೂಮಿ ಮೇಲೆ ದೊಡ್ಡದಾಗಿ ನಿಲ್ಲುತ್ತಾ ಇರಲಿಲ್ಲ. ಆದ್ರೂ ಕೂಡ ಭೂಮಿಯ ಮೇಲೆ ನೋಹವನು ದೇವರು ಹೇಳಿರುವಂತ ಒಂದು ಮಾತಿನ ಮೇರೆಗೆ ಒಂದು ನಾವೆಯನ್ನು ಕಟ್ತಾನೆ. ಮತ್ತು ನಾವೆಯನ್ನು ಕಟ್ಟುವಂತ 120 ವರ್ಷ ಕೂಡ ಅದನ್ನು ಒಂದು ಸುವಾರ್ತೆಯನ್ನು ಸಾರ್ತಾನೆ. ಅವನ ಸುವಾರ್ತೆ ಏನು, ಜಲಪ್ರಳಯ ಬರಲಿಕ್ಕಿದೆ, ದೇವರು ಮನಸ್ಸಲ್ಲಿ ನೊಂದುಕೊಂಡಿದ್ದಾನೆ, ನೀವು ದೇವರ ಕಡೆಗೆ ತಿರುಗಿ ನಾವೇ ಬನ್ರಿ, ದೇವರು ನಿಮ್ಮ ರಕ್ಷಿಸ್ತಾನೆ ಎಂಬುದಾಗಿ ಆ ನಾವೆಯು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನನ್ನು ಸೂಚಿಸುವಂತದ್ದು. ಆದ್ರೆ ಯಾರು ಕೂಡ ಬರಲಿಲ್ಲ. ನೋವನು ಅವನ ಹೆಂಡತಿ 3 ಮಕ್ಕಳು ಮತ್ತು 3 ಸೊಸೆಯರು. ಆ ನೋವನ್ನು ಕೊಟ್ಟಿರುವಂತ ಕರೆಗೆ ರಕ್ಷಣೆಯ ಕರೆ, ಅದು ಜಲಪ್ರಳಯದಿಂದ ತಪ್ಪಿಸಿಕೊಳ್ಳುವಂತ ಒಂದು ಕರೆ. ಆ ಕರೆಗೆ ಭೂಲೋಕದಲ್ಲಿರುವ ಎಲ್ಲಾ ಪ್ರಾಣಿಗಳು ಕೂಡ ಅವೇನ್ ಮಾಡಿದ್ರು, ವಿಧೇಯರಾದ್ರು. ಆದ್ರೆ ಮನುಷ್ಯ ವಿಧೇಯರಾಗ್ಲಿಲ್ಲ. ಕಡೆಗೆ ಏನಾಯ್ತು, ನೋಹವನು ಮತ್ತು ಅವನೊಟ್ಟಿಗಿದ್ದಂತ 7 ಮಾತ್ರ ಆ ನಾವೆಯಲ್ಲಿ ಪ್ರವೇಶ ಮಾಡಿ ಅವರು ಸಂರಕ್ಷಿಸಲ್ಪಟ್ಟರು. ಮಿಕ್ಕಿರುವಂತವರೆಲ್ಲರೂ ಕೂಡ ಅವರು ಸತ್ತು ಹೋದರು, ಜಲಪ್ರಳಯದಲ್ಲಿ ಮುಳುಗಿ ಹೋದ್ರು. ಆ ರೀತಿಯಾಗಿ ಮುಳುಗಿ ಹೋದ ಮೇಲೆ
ಸುಮಾರು 364 ದಿವಸ ಎಷ್ಟೋ ಆಗುತ್ತೆ ಟೋಟಲ್ ಆಗಿ. ಅದಾದ್ಮೇಲೆ ನೀರೆಲ್ಲ ಒಣಗೋಗ್ತದೆ, ನಾವೆಯಿಂದ ನೋವು ಹೊರಕ್ಕೆ ಬರ್ತಾನೆ. ನಾವೆಯಿಂದ ನೋವು ಹೊರಕ್ಕೆ ಬಂದ್ಮೇಲೆ ದೇವ್ರ ಏನ್ ಮಾಡ್ತಾನೆ, ಅದು ಆದಮ್ಮನಿಗೆ ಕೊಟ್ಟಿರುವಂತ ಅದೇ ವಾಗ್ದಾನವನ್ನು ಹೇಳ್ತಾನೆ. ಏನ್ ಹೇಳ್ತಾನೆ, ನೀವು ಭೂಲೋಕದಲ್ಲೆಲ್ಲ ತುಂಬಿಕೊಳ್ಳಿರಿ ಮತ್ತು ಬಹುಸಂತಾನ ಉಳ್ಳವದಾಗಿ ಹೆಚ್ಚಿಸಿರಿ ಮತ್ತು ಭೂಮಿಯನ್ನ ನೀವು ಸ್ವಾಧೀನಪಡಿಸಿಕೊಳ್ರಿ, ಭೂಲೋಕವನ್ನೆಲ್ಲ ತುಂಬಿರಿ. ಈ ಮಲ್ಟಿಪ್ಲೈ ಯುವರ್ಸೆಲ್ ಅಂತ ಭೂಲೋಕವನ್ನು ತುಂಬಿರಿ ಎಂಬುವಂತ ರೀತಿಯಲ್ಲಿ ಅವ್ರಿಗೆ ಒಂದು ಆಜ್ಞೆಯನ್ನು ಕೊಟ್ಟು ದೇವರೇನ್ ಮಾಡ್ತಾನೆ, ಅವ್ರ ಜೀವನ ಮಾಡ್ಲಿಕ್ಕೆ ಬಿಡ್ತಾನೆ. ಅಲ್ಲಿಂದ ಪ್ರಾರಂಭವಾಗಿ ಮನುಷ್ಯರ ಆಡಳಿತದ ಯುಗ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಮನುಷ್ಯರ ಆಡಳಿತದ ಯುಗ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಈ ಮನುಷ್ಯರ ಆಡಳಿತದ ಯುಗದಲ್ಲಿ ದೇವರು ಕೊಟ್ಟಿರುವಂತ ಒಂದೇ ಆಜ್ಞೆ ಏನಪ್ಪ ಅಂತಂದ್ರೆ, ನೀವು ಭೂಲೋಕದಲ್ಲಿ ತುಂಬ್ರಿ ಮತ್ತು ಭೂಲೋಕವನ್ನ ನೀವು ವಶಪಡಿಸಿಕೊಳ್ಳಿರಿ. 18 ನೋಡ್ತೇವೆ, 8:18 ನೋಡ್ತೇವೆ ಮತ್ತು 9:2 ನೋಡ್ತೇವೆ. ಈ 8 ಜನರು ಇದ್ರಿ, ನೀವು ಅಭಿವೃದ್ಧಿ ಆಗಿರಿ, ಭೂಲೋಕವನ್ನೆಲ್ಲ ತುಂಬ್ರಿ ಮತ್ತು ವಶಪಡಿಸಿಕೊಳ್ಳಲಿ ಎನ್ನುವಂತ ಆಜ್ಞೆ ಮಾತ್ರನೇ ದೇವರು ಕೊಡ್ತಾನೆ. ಆದ್ರೆ ಅವ್ರೇನ್ ಮಾಡ್ತಾರೆ, ನಾವು ಆದಿಕಾಂಡ ಆದಿಕಾಂಡದ 8 ಅವ್ರು ಬರುವಂತ ಸಂದರ್ಭದಲ್ಲಿ ಅವ್ರೇನ್ ಮಾಡ್ತಾರೆ, ಒಂದು ಬಾಬೆಲ್ ಒಂದು ಗೋಪುರವನ್ನ ಅವರು ಕಟ್ಟಿಕೊಳ್ಳುವಂತದನ್ನ ನಾವು ನೋಡ್ತಾ ಇದ್ದೇವೆ. ಸೀನಾರ್ 10 ಇರುವಂತ ಸೀನಾರ್ ಪ್ರದೇಶದ ಬಯಲು ಸೀಮೆಗೆ ಬಂದು 3:3 ನೋಡ್ತೇವೆ. ಬನ್ನಿ ಒಳ್ಳೊಳ್ಳೆ ಸುಟ್ಟ ಇಟ್ಟಿಗೆಗಳನ್ನು ಮಾಡೋಣ, ಒಂದು ಪಟ್ಟಣವನ್ನು ಆಕಾಶವನ್ನು ಮುಟ್ಟುವ ಗೋಪುರವನ್ನು ಕಟ್ಟಿ ದೊಡ್ಡ ಹೆಸರು ಮಾಡೋಣ. ಈಗ ಮಾಡಿದ್ರೆ ಭೂಮಿಯ ಮೇಲೆ ಚದುರುವುದಕ್ಕೆ ಆಸ್ಪದವಾಗುವುದಿಲ್ಲ. ದೇವರೇನ್ ಹೇಳಿದಾನೆ, ಭೂಮಿಯನ್ನ ನೀವು ವಶಪಡಿಸಿಕೊಳ್ರಿ, ಭೂಮಿಯನ್ನ ನೀವು ಅಭಿವೃದ್ಧಿ ಹೊಂದಿ ಇಡೀ ಭೂಮಿಯನ್ನ ನೀವು ವಶಪಡಿಸಿಕೊಳ್ರಿ ಅಂತ ದೇವ್ರು ಹೇಳಿದ್ರೆ ಇವ್ರೇನ್ ಮಾಡ್ತಾ ಇದಾರೆ, ಭೂಮಿ ನಮಗೆ ಬೇಕಾಗಿಲ್ಲ, ನಾವು ದೊಡ್ಡ ಟವರ್ ಕಟ್ತೇವೆ, ನಮಗೆ ಒಂದು ದೊಡ್ಡ ಹೆಸರನ್ನ ಮಾಡ್ಕೊಳ್ತೇವೆ ಮತ್ತು ಭೂಮಿಯ ಮೇಲೆ ಚದುರುವುದಕ್ಕೆ ಆಸ್ಪದವಾಗಬಾರದು ಆಗುವುದಿಲ್ಲ ಅನ್ನುವಂಥ ಅಂದ್ರೆ ದೇವರ ಒಂದು ಪ್ರಣಾಳಿಕೆಗೆ ವಿರುದ್ಧವಾಗಿ ಈ ಒಂದು ಗೋಪುರವನ್ನ ಕಟ್ಟಿ ಅವರು ದೇವರನ್ನ ಘನಪಡಿಸುವುದರ ಬದಲು ತಮ್ಮನ್ನು ಘನಪಡಿಸಿಕೊಳ್ಳುವಂಥದ್ದು, ತಮ್ಮ ಹೆಸರು ಅದು ಗುರುತಿಗೆ ಬರಬೇಕೆನ್ನುವಂಥದ್ದು ಮತ್ತು ಚದುರಿ ಹೋಗದ ರೀತಿಯಲ್ಲಿ ಇರುವಂಥದ್ದು, ಇದು ದೇವರ ದೃಷ್ಟಿಯಲ್ಲಿ ಪಾಪ ಎನ್ನುವಂಥದ್ದು ನೋಡ್ತೇವೆ. ಈ ಒಂದು ಮನುಷ್ಯರ ಆಡಳಿತ ಯುಗದಲ್ಲಿ ಈ ರೀತಿಯಾಗಿ ದೇವರ ವಿರುದ್ಧವಾಗಿ ಅವರು ಪಾಪ ಮಾಡಿದರ ನಿಮಿತ್ತ ನಾವು ಗಮನಿಸುತ್ತೇವೆ. ದೇವರೇನ್ ಮಾಡ್ತಾನೆ, ಮೇಲಿಂದ ಗೋಪುರವನ್ನು ನೋಡಿ ಏನ್ ಮಾಡ್ತಾನೆ, ಓಹೋ ಈ ರೀತಿಯಾಗಿದ್ದಾರೆ ಇವರು, ಈ ನರಪುತ್ರರು ಈ ರೀತಿಯಾಗಿ ಕೆಲಸ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಇನ್ನು ಮುಂದಿನ ದಿನದಲ್ಲಿ ಇನ್ನ ಎಂತ ದೊಡ್ಡ ಘೋರವಾಗಿರುವಂತಹ ಸಂಗತಿಗಳನ್ನು ಮಾಡ್ತಾರೋ ಅಂತ ಹೇಳಿ ಆತನು ಪರಲೋಕದ ಹಿಡಿದು ಬಂದು ಆ ಗೋಪುರವನ್ನ ಆತನ ತಳ್ಳಿ ಹಾಕ್ತಾನೆ, ಅದು ಗೋಪುರ ಬಿದ್ದು ಹೋಗ್ತದೆ, ಆಮೇಲೆ ಅವರ ಭಾಷೆ ತಾರುಮಾರು ಆಗ್ತದೆ ಎಂಬುದನ್ನ ನೋಡ್ತೇವೆ. ಅವರ ಭಾಷೆ ತಾರುಮಾರು ಆದ ಮೇಲೆ ಒಬ್ಬರ ಭಾಷೆ ಒಬ್ಬರಿಗೆ ಅರ್ಥ ಆಗಲ್ಲ, ಒಬ್ರು ಹೇಳೋದು ಇನ್ನೊಬ್ರಿಗೆ ಗ್ರಹಕ್ಕೆ ಬರಲ್ಲ, ಆಗ 8 ನೋಡ್ತೇವೆ, 17 ಹಾಗೆಯೇ ಮಾಡಿ ಯೆಹೋವನು ಅವರನ್ನು ಅಲ್ಲಿಂದ ಭೂಲೋಕದಲ್ಲೆಲ್ಲ ಚದುರಿಸಿಬಿಟ್ಟನು, ಅವರು ಆ ಪಟ್ಟಣ ಕಟ್ಟುವುದನ್ನು ನಿಲ್ಲಿಸಿಬಿಟ್ಟರು. ಸಮಸ್ತ ಲೋಕದ ಭಾಷೆಯನ್ನು ಯೆಹೋವನಲ್ಲಿ ತಾರುಮಾರು ಮಾಡಿ ಅವರನ್ನು ಅಲ್ಲಿ ಭೂಲೋಕದಲ್ಲೆಲ್ಲ ಚದುರಿಸಿದ್ರಿಂದ ಆ ಪಟ್ಟಣಕ್ಕೆ ಬಾಬೇಲ್ ಎಂದು ಹೆಸರಾಯಿತು. ಅವರಾಗ ಅವರು ಒಳ್ಳೆ ಮಾತಿನಲ್ಲಿ ಹೇಳಿದಾಗ ಚದುರಿಸಲು ಪಡ್ಲಿಲ್ಲ. ಈಗ ದೇವ್ರ ಏನ್ ಮಾಡ್ತಾ ಇದ್ದಾನೆ, ನಾನು ಕುರ್ತು ಹೆಂಗ್ ಚದುರಿಸ್ಬೇಕಂತ ಹೇಳಿ ದೇವರ ಮಾತಿಗೆ ವಿಧೇಯತೆ ಮಾಡಿದ್ರೆ ನಮಗೆ ಕ್ಷೇಮ ಯಾವಾಗ. ಆದ್ರೆ ದೇವರ ಮಾತಿಗೆ ಅವಿಧೇಯನಾದ್ರೆ ದೇವರು ಯಾವ ರೀತಿಯಾಗಿ ನಮ್ಮನ್ನ ಬಗ್ಗಿಸ್ಬೇಕೋ ಅವನು ಕುರ್ತು ಇಲ್ಲಿ ಆ ಕೆಲಸ ಮಾಡಿದ್ದಾನೆ. ಈ ಒಂದು ಅವ್ರ ಟವರ್ ಅನ್ನ ಬೀಳ್ಸಾಕ್ತಾನೆ, ಅವ್ರ ಭಾಷೆ ತಾರುಮಾರು ಮಾಡ್ತಾನೆ ಮತ್ತು ಆ ರೀತಿಯಾಗಿ ಅವರು ಚದುರಿಸಲು ಪಡುವಂತದ್ದು ನೋಡ್ತೇವೆ. ಈ ರೀತಿಯಾಗಿ ಇವರು ಆ ಒಂದು ಮನುಷ್ಯನ ಆಡಳಿತದ ಯುಗ ಏನಿದೆ ಅಂತ್ಯಗೊಳ್ತದೆ. ಅಂದ್ರೆ ಇಲ್ಲಿ ಅರ್ಥವೇನಪ್ಪ ಅಂತಂದ್ರೆ ಈ ಒಂದು ಜಲಪ್ರಳಯದಿಂದ ಹಿಡಿದು ಈ ಬಾಬೆಲ್ ಟವರ್ ಎನ್ನುವಂಥದ್ದು ಬಿದ್ದು ಹೋಗುವಂಥದ್ದು, ಅದಾದ ಕೂಡಲೇ ಅಬ್ರಹಾಮನನ್ನ ದೇವರು ಕರೆಯುವಂಥದ್ದನ್ನು ನೋಡ್ತೇವೆ. ಅಲ್ಲಿ ಅರ್ಥ ಏನಪ್ಪ ಅಂತಂದ್ರೆ ಜಲಪ್ರಳಯದಿಂದ ಹಿಡಿದು ಅಬ್ರಹಾಮನನ್ನು ಕರೆಯುವವರೆಗೆ ಮನುಷ್ಯ ಆಡಳಿತ ಯುಗ ಇರುತ್ತದೆ. ಅದು ಒಟ್ಟು 325
ವರ್ಷ. ಅಬ್ರಹಾಮನ ಯಾವಾಗ ಕರೀತಾನೋ ಆಗ ವಾಗ್ದಾನದ ಯುಗ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಅದು ಅಬ್ರಹಾಮನಿಂದ ಹಿಡಿದು ಮೋಶೆ ಧರ್ಮಶಾಸ್ತ್ರವನ್ನು ಕೊಡುವವರೆಗೆ. ಈಗ ನಾವು ಏನು ಸೀನಾಯಿ ಬೆಟ್ಟದ ಬಳಿಯಲ್ಲಿ ಅವ್ರು ಬಂದಿದ್ದಾರೆ, ಈಗ 20ನೇ ಅಧ್ಯಾಯದಲ್ಲಿ 10 ಆಜ್ಞೆಗಳನ್ನು ಕೊಡ್ತಾನೆ. ಈ ಸಮಯದವರೆಗೆ ಅದು ವಾಗ್ದಾನದ ಯುಗ ಎಂಬುದನ್ನು ನೋಡ್ತೇವೆ. ಈ ವಾಗ್ದಾನದ ಯುಗದಲ್ಲಿ ಏನಾಗ್ತದೆ, ಮೋಶೆಯನ್ನು ದೇವರು ಆರಿಸ್ಕೊಳ್ತಾನೆ, ಅಬ್ರಹಾಮನನ್ನು ದೇವರು ಆರಿಸ್ಕೊಳ್ತಾನೆ. ಅಬ್ರಹಾಮನ ಆರಿಸಿಕೊಂಡು ಏನ್ ಮಾಡ್ತಾನೆ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ ಅಂತ ಹೇಳ್ತಾನೆ, ನಿನಗೊಂದು ದೇಶವನ್ನು ಕೊಡ್ತೀನಿ ಅಂತ ಹೇಳ್ತಾನೆ, ಮತ್ತು ನಿನ್ನ ಮುಖಾಂತರವಾಗಿ ಅನೇಕ ಜನಾಂಗಗಳು ಆಶೀರ್ವಿಸಲ್ಪಡುತ್ತೆ ಅಂತ 12 ಹೇಳ್ತಾನೆ. ಅದೇ ರೀತಿಯಾಗಿ ಅಬ್ರಹಾಮನ ಆಶೀರ್ವಿಸ್ತಾನೆ, ಮತ್ತು ಅಬ್ರಹಾಮನಿಗೆ ಬೇಕಾಗಿರುವಂತ ಒಂದು ದೇಶ, ಹಾಲು ಜೇನು ಅರಿಯುವಂತ ಸಮೃದ್ಧಿ ಉಳ್ಳಂತ ಕಾನಾನ್ ದೇಶವನ್ನ ಕೊಡ್ತಾನೆ. ಆ ಕಾನಾನ್ ದೇಶದಲ್ಲಿ ಅಬ್ರಹಾಮನು ಮತ್ತು ಅವನ ಸಂತತಿಯವರು ಇರ್ಬೇಕು. ಆದ್ರೆ ಬರಗಾಲ ಬಂದಂತ ಸಂದರ್ಭದಲ್ಲಿ ಅವರು ಐಗುಪ್ತ ದೇಶಕ್ಕೆ ಹೊರಟೋಗ್ತಾರೆ. ಐಗುಪ್ತ ದೇಶಕ್ಕೆ ಹೊರಟೋದ್ಮೇಲೆ ಅವ್ರು ಬಂದು ತಿರುಗಿ ಆ ಕಾನಾನ್ ದೇಶಕ್ಕೆ ಬರಲ್ಲ. ಅವರು ಅಲ್ಲೇ ಇರ್ತಾರೆ ಸುಮಾರು 430 ವರ್ಷ ಇರ್ತಾರೆ. ಅದು ಯಾತಕ್ಕೆ ಅಂತೇಳಿ ಕಾರಣಗಳು ನಾವು ಅದೇ ಹೇಳಿದ್ದೇನೆ. ಅದರ ಮುಖಾಂತರವಾಗಿ ಏನಾಗ್ತಾರೆ, ಅವ್ರು ಐಗುಪ್ತ ದೇಶದ ದಾಸತ್ವಕ್ಕೆ ಅವ್ರು ಒಳಗೋಗ್ತಾರೆ. ಐಗುಪ್ತ ದೇಶದವರು ದಾಸ ಆಗ್ತಾರೆ, ಗುಲಾಮರಾಗ್ತಾರೆ. ಈ ಗುಲಾಮರಾಗಿರುವಂತ ಇವರನ್ನ ದೇವರು ಮೋಶೆ ಮುಖಾಂತರವಾಗಿ ಬಿಡಿಸಿ ಈ ಸೀನಾಯಿ ಬೆಟ್ಟಕ್ಕೆ ಕರ್ಕೊಂಡು ಬಂದು ಅವ್ರಿಗೆ ಧರ್ಮಶಾಸ್ತ್ರವನ್ನು ಕೊಡುವವರಿಗೆ ಈ ಅಬ್ರಹಾಮನ ಒಂದು ವಾಗ್ದಾನದ ಯುಗ ಅದು ಮುಂದುವರಿತದೆ. ಅಬ್ರಹಾಮನ ವಾಗ್ದಾನದ ಯುಗ ಅಬ್ರಹಾಮನಿಂದ ಹಿಡಿದು ಮೋಶೆ ಧರ್ಮಶಾಸ್ತ್ರವನ್ನು ಕೊಡುವವರೆಗೆ ಸುಮಾರು 430 ವರ್ಷಗಳ ಕಾಲ ಈ ಒಂದು ವಾಗ್ದಾನದ ಯುಗ ಎನ್ನುವಂಥದ್ದು ಇದೆ. ಈ ವಾಗ್ದಾನ ಯುಗ ಆದ್ಮೇಲೆ ಮೋಶೆ ಧರ್ಮಶಾಸ್ತ್ರವನ್ನ ದೇವರಿಂದ ಪಡೆದು ಅದನ್ನ ಇಸ್ರಾಯೇಲ್ರಿಗೆ ಕೊಟ್ಟು ಇದರ ಈ ರೀತಿಯಾಗಿ ನಿಮ್ಮ ಮೇಲೆ ನೀವು ಜೀವಿಸಬೇಕೆಂಬುದಾಗಿ ಅವ್ರಿಗೆ ಏನು ಒಂದು ಕಾನ್ಸ್ಟಿಟ್ಯೂಷನ್ ಅನ್ನ ಧರ್ಮೋಪದೇಶ ಕಾಂಡದಲ್ಲಿ ಅದನ್ನ ಹೇಳ್ತಾನೆ. ಅದನ್ನ ಧರ್ಮಶಾಸ್ತ್ರ ಯುಗ ಅಂತ ಹೇಳ್ತಾರೆ. ಈ ಧರ್ಮಶಾಸ್ತ್ರ ಯುಗ ಅದು ಮೋಶೆಯಿಂದ ಹಿಡಿದು ನಮ್ಮ ರಕ್ಷಕನಾದ ಯೇಸು ಕೃಷ್ಣ ಈ ಲೋಕಕ್ಕೆ ಬರುವವರೆಗೆ ಅದು ಈ ಧರ್ಮಶಾಸ್ತ್ರ ಯುಗ ಅಂತ ಹೇಳ್ತಾರೆ. ನಮ್ಮ ರಕ್ಷಕನಾದ ಯೇಸು ಕೃಷ್ಣ ಈ ಲೋಕಕ್ಕೆ ಬಂದಾಗ ಕೃಪೆಯನ್ನು ತರ್ತಾನೆ. ಆದ್ರಿಂದ ಧರ್ಮಶಾಸ್ತ್ರ ಯುಗ ಅಂತಂದ್ರೆ ಮೋಶೆಯಿಂದ ಹಿಡಿದು ಯೇಸು ಕ್ರಿಸ್ತನು ಬರುವವರೆಗೆ ಅದು ಧರ್ಮಶಾಸ್ತ್ರ ಯುಗ. ಅದು ಒಟ್ಟು 1500 ವರ್ಷಗಳು, 1500 ವರ್ಷಗಳು. ಈ ಅದರಲ್ಲೂ ಕೂಡ ಇನ್ನೊಂದು ಗಮನಿಸ್ರಿ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಬರುವವರೆಗೆ ಅಂತಂದ್ರೆ ಆತನು ಹುಟ್ಟಿದ ದಿನದಿಂದ ಅಲ್ಲ, ಆತನು ಸತ್ತು ಉಣಲ್ಪಟ್ಟು ಪುನರುತ್ಥಾನವಾಗಿ ಆಹರಣವಾಗಿ ಪೆಂತೆಕೋಸ್ತ ದಿನದಂದು ಪರಿಶುದ್ಧಾತ್ಮನಾಗಿ ದೇವರು ಈ ಲೋಕಕ್ಕೆ ಬಂದಾಗ ಆ ಒಂದು ಧರ್ಮಶಾಸ್ತ್ರದ ಯುಗ ಮುಗಿತದೆ. ಯಾಕಂತಂದ್ರೆ ಈ ಪೆಂತೆಕೋಸ್ತನಂದು ಪವಿತ್ರಾತ್ಮನು ಬಂದಾಗಲೇ ಕೃಪೆ ಎನ್ನುವಂಥದ್ದು ಜಾರಿ ಆಗ್ತದೆ. ಅಲ್ಲಿವರೆಗೆ ಈ ಧರ್ಮಶಾಸ್ತ್ರ ಯುಗದಲ್ಲಿ ದೇವರು ಏನು ಬಯಸ್ತಾರಪ್ಪ ಅಂತಂದ್ರೆ ಧರ್ಮಶಾಸ್ತ್ರದಲ್ಲಿರುವ ಪ್ರಕಾರವಾಗಿ ಅವ್ರು ಜೀವಿಸ್ಬೇಕು. ಧರ್ಮ 10 ಆಜ್ಞೆಗಳನ್ನು ಹಿಡಿದು ಅದಾದ್ಮೇಲೆ 10 ಆಜ್ಞೆಗಳಾದ್ಮೇಲೆ ಮಾರಲ್ ಮತ್ತು ಸಿವಿಲ್ ರೂಲ್ಸ್ ಅಂತ ಏನು ನಾವು ವಿಮೋಚನಾ ಕಾಂಡದಲ್ಲಿ ಮತ್ತು ಯಾಜಕ ಕಾಂಡದಲ್ಲಿ ನೋಡ್ತೀವಿ ಅದನ್ನೆಲ್ಲ ಕೂಡ ಅವರು ಫಾಲೋ ಮಾಡಬೇಕು. ಯಾಕೆ ಅವರು ಸ್ವಕೀಯ ಪ್ರಜೆಗಳು, ಅವರು ಉನ್ನತವಾಗಿರುವಂತ ಪ್ರಜೆಗಳು, ಅವರು ಯಾಜಕ ವರ್ಗದವರು, ಪರಿಶುದ್ಧ ಜನಾಂಗ ಎಂಬುದಾಗಿ ದೇವರಿಗೆ ಮೀಸಲಾಗಿರುವಂತಹ ವ್ಯಕ್ತಿಗಳಾದ್ರಿಂದ ಸ್ಟಾಟಸ್ ಸಪರೇಟ್ ಆಗಿ ಸಿಗ್ತದೆ. ಅದಕ್ಕೆ ಸಂಬಂಧಪಟ್ಟಂತ ವಿಧಿಗಳು ಕೂಡ ದೇವರು ಅವ್ರಿಗೆ ಹೇಳ್ತಾರೆ. ಆ ವಿಧಿಗಳನ್ನು ಕೊಟ್ಟಾಗ ಅವ್ರೇನು ಮಾಡ್ತಾರೆ, ಆ ಪ್ರಕಾರ ಜೀವಿಸ್ತಾರ? ಧರ್ಮಶಾಸ್ತ್ರ ಯುಗದಲ್ಲಿ ಧರ್ಮ ಆಜ್ಞೆಗಳನ್ನ ಸರಿಯಾಗಿ ಅವರು ಪಾಲಿಸಿಕೊಂಡು ಯಜ್ಞಗಳನ್ನ ಬಲಿಗಳನ್ನ ಸರಿಯಾಗಿ ಸಮರ್ಪಿಸಿಕೊಂಡು ಹೋಗ್ತಾರ? ಖಂಡಿತವಾಗಿಯೂ ಇಲ್ಲ. ಅವರು ಸಂಪೂರ್ತಿಯಾಗಿ ಅವರು ಸೋತು ಹೋಗ್ತಾರೆ. ಸಂಪೂರ್ತಿಯಾಗಿ ಸೋತು ಹೋಗಿ ಏನಾಗ್ತದೆ, ಅವ್ರು ಸಂಪೂರ್ತಿಯಾಗಿ ಸೋತು ಹೋದ್ಮೇಲೆ ಏನಾಗ್ತದೆ, ಕ್ರಿಸ್ತ ಪೂರ್ವ 722ನೇ ಇಸ್ವಿನಲ್ಲಿ ಇಸ್ರಾಯೇಲ್ ದೇಶ ಅಸಿರಿಯರಿಗೆ ದಾಸತ್ವಕ್ಕೆ ಹೊರಟೋಗ್ತಾರೆ. ಮತ್ತು ಕ್ರಿಸ್ತಪೂರ್ವ 586ನೇ ಇಸ್ವಿನಲ್ಲಿ ನೆಬುಕದ್ನೆಜರನ ಬಂದು ಯೆರೂಶಲೇಮನ ದೇವಾಲಯನ ಹಾಳು ಮಾಡಿ ಇಸ್ರಾಯೇಲ್ ಇರುವಂತ ದೇಶವೆಲ್ಲ ಆತನು ಹಾಳು ಮಾಡೋದ್ರಿಂದ ಯಾವಾಗಾದ್ರೆ ಧರ್ಮಶಾಸ್ತ್ರ ಯುಗದಲ್ಲಿ ಅವಿಧೇಯತೆಯಿಂದ ಅವರು ಜೀವಿಸ್ತಾರೋ ಅವ್ರ ದೇಶವನ್ನ ಕಳ್ಕೊಳ್ತಾರೆ, ಅವ್ರ ಆಶೀರ್ವಾದನ ಕಳ್ಕೊಳ್ತಾರೆ. ಅವರು ಭೂಮಿಯ ಎಲ್ಲಾ ಭಾಗಗಳಿಗೆ ಇಸ್ರಾಯೇಲ್ರು ಚದುರಿಸಲ್ಪಡ್ತಾರೆ. ಯಾಕಂದ್ರೆ ಕ್ರಿಸ್ತಪೂರ್ವ 722ನೇ ಇಸ್ವಿನಲ್ಲಿ ಅಸಿರಿಯದವರು ಬಂದು ಇಸ್ರಾಯೇಲ್ ಸಾಮ್ರಾಜ್ಯದ ಅರ್ಧ ಭಾಗವನ್ನು ಅವ್ರು ಏನ್ ಮಾಡ್ತಾರೆ, ಗೆದ್ದುಕೊಂಡು ಅವ್ರನ್ನೆಲ್ಲ ದಾಸರನ್ನಾಗಿ ಮಾಡ್ಕೊಂಡು ಹೋಗ್ತಾರೆ. ಅದಾದ್ಮೇಲೆ
86ನೇ ಇಸ್ವಿ ಕ್ರಿಸ್ತಪೂರ್ವದಲ್ಲಿ ನೆಬುಕದ್ನೆಜರ್ ಬಂದು ಯೂದ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಿರುವಂತಹ ಎಲ್ಲಾ ಜನಾಂಗದವರನ್ನ ಅಂದ್ರೆ ಅದರಲ್ಲೇ ಶದ್ರಕು ಮೇಶಕು ಅಬೇದ್ನೆಗೋ ದಾನಿಯೇಲ ಈ ಎಲ್ಲಾ ಯವನಸ್ಥರನ್ನು ಕೂಡ ಅವನೇನ್ ಮಾಡ್ತಾನೆ ಕರ್ಕೊಂಡು ಈ ರೀತಿಯಾಗಿ ಇಸ್ರೇಲ್ ಮಾಡ್ತಾರೆ ಅವ್ರ ದೇಶವನ್ನೇ ಕಳ್ಕೊಳ್ತಾರೆ. ಯಾವ ಕಾಲದಲ್ಲಿ ಈ ಧರ್ಮಶಾಸ್ತ್ರ ಯುಗದ ಕಾಲದಲ್ಲಿ ಅವರು ಅವಿಧೇಯತೆಯನ್ನ ತೋರಿಸಿ ದೇವರು ಕೊಟ್ಟಿರುವಂತಹ ಸ್ಪೆಷಲ್ ಸ್ಟಾಟಸ್ ಅನ್ನ ಕೂಡ ಅವರು ಗಮನಿಸದೆ ಅವ್ರ ಇಷ್ಟಾನುಸಾರವಾಗಿ ಜೀವಿಸೋದ್ರಿಂದ ಅವ್ರ ಮೇಲೆ ಶಿಕ್ಷೆ ಬರುವಂತದನ್ನ ನೋಡ್ತೇವೆ. ಈ ರೀತಿಯಾಗಿ ಅವ್ರ ದೇಶವನ್ನು ಕಳ್ಕೊಂತಾರೆ. ಅದಾದ್ಮೇಲೆ ರಕ್ಷಕನಾಗಿರುವ ಯೇಸು ಕ್ರಿಸ್ತನು ಕಾಲವು ಪರಿಪೂರ್ಣವಾದಾಗ ಕನ್ಯೆ ಮರಿಯಳ ಮುಖಾಂತರವಾಗಿ ಆತನು ಜನಿಸುವಂತದನ್ನ ನೋಡ್ತೇವೆ. ಈ ರೀತಿಯಾಗಿ ಜನಿಸಿರುವಂತಹ ರಕ್ಷಕನ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೃಪೆ ಮತ್ತು ಸತ್ಯತೆ ಎನ್ನುವಂಥದ್ದು ಮನುಷ್ಯನಿಗೆ ಸಿಗ್ತದೆ. ಕೃಪೆ ಮತ್ತು ಸತ್ಯತೆ. ಕೃಪೆ ಅಂದ್ರೆ ಏನು? ಕೃಪೆ ಅಂತಂದ್ರೆ ಒಬ್ಬ ವ್ಯಕ್ತಿಗೆ ಯಾವ ಅರ್ಹತೆ ಇಲ್ಲದಿದ್ರು ಕೂಡ ದೇವರು ಆತನನ್ನ ಅಂಗೀಕರಿಸ್ಕೊಳ್ತಾನೆ. ಯಾವುದೇ ಅರ್ಹತೆ ಇಲ್ಲ, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನು ಬರೋದೇ ಇಲ್ಲ, ಝೀರೋ, ಡೋಂಟ್ ವರಿ ಅಂತವನ್ನ ದೇವರು ಹೀರೋ ಮಾಡ್ತಾನೆ. ಯಾವ ರೀತಿಯಾಗಿ ಅಂತಂದ್ರೆ ಈ ಕೃಪಾ ಕಾಲದಲ್ಲಿ ರಕ್ಷಕನಾಗಿರುವುದು ಯೇಸು ಕ್ರಿಸ್ತನ ತಾನೇ ಎಲ್ಲಾ ಮನುಷ್ಯರ ಪಾಪ ನಿವಾರಣೆಗೋಸ್ಕರವಾಗಿ ಎಲ್ಲರ ಶಾಪವನ್ನ ಎಲ್ಲರ ಪಾಪವನ್ನ ತನ್ನ ಮೇಲೆ ಹಾಕಿಕೊಂಡು ಪಾಪಕ್ಕೆ ಶಾಪಕ್ಕೆ ಬರುವಂತ ಆ ಶಿಕ್ಷೆಯನ್ನ ತಾನೇ ಆ ಕಲ್ವಾರಿ ಕ್ರೂಜ ಅನುಭವಿಸಿ ಅಮೂಲ್ಯವಾಗಿರುವಂತಹ ರಕ್ತವನ್ನು ಸುರಿಸಿ ಇದರ ಮುಖಾಂತರವಾಗಿ ಆತನು ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಲ್ಪಟ್ಟು ಸತ್ತು ಉಣರ್ಪಟ್ಟು ಪುನರುತ್ಥಾನವಾಗಿ ಮರಣದ ಮೇಲೆ ಸೈತಾನನ ಮೇಲೆ ಜಯವನ್ನು ಸ್ಥಾಪಿಸಿ ಬಂದದ್ದರಿಂದ ಈಗೇನ್ ಹೇಳ್ತಾ ಇದ್ದಾನೆ, ನಿಮ್ಮ ಪರವಾಗಿ ಎಲ್ಲವನ್ನು ಕೂಡ ನಾನು ಮಾಡಿದ್ದೇನೆ. ಕಲ್ವಾರಿ ಕ್ರೂಜಲ್ಲಿ ಯೇಸು ಸ್ವಾಮಿ ಏಳು ಮಾತುಗಳನ್ನು ಹೇಳುವುದರಲ್ಲಿ ಒಂದು ಮಾತು ತೀರಿತು ಅಂತ ಹೇಳ್ತಾನೆ. ಏನ್ ತೀರಿತು? ನಮ್ಮ ಪಾಪಕ್ಕೆ ಸಲ್ಲತಕ್ಕಂತ ಕ್ರೈದನವನ್ನ ಪೆನಾಲ್ಟಿ ಅಮೌಂಟ್ ಅನ್ನ ಪೂರ್ತಿಯಾಗಿ ಅದನ್ನು ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡ್ತಾರೆ. ಈಗ ಈ ಬಿಡುಗಡೆ ಹೆಂಗಪ್ಪ ಸಿಗ್ತದೆ ಅಂತಂದ್ರೆ ಯೇಸು ಕ್ರಿಸ್ತ ನಂಬಿದ್ರೆ ಸಾಕು, ಸ್ವಾಮಿ ನಾನು ಪಾಪಿ ಆಗಿದ್ದೇನೆ ಅಂತ ಪಶ್ಚಾತ್ತಾಪ ಪಡಬೇಕು. ಯೇಸು ಕ್ರಿಸ್ತನೇ ನನ್ನ ದೇವರು ರಕ್ಷಕನು, ಆತನೇ ನನ್ನ ಪಾಪ ನಿವಾರಣೆಗೋಸ್ಕರವಾಗಿ ಕಲ್ವಾರಿ ಕ್ರೂಜಲ್ಲಿ ಸತ್ತು ಊಡಲ್ಪಟ್ಟು ಪುನರುತ್ಥಾನವಾಗಿ ಎದ್ದು ಬಂದಿದ್ದಾನೆ ಎಂಬುದಾಗಿ ನಂಬಿದ್ರೆ ಸಾಕು. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯದಲ್ಲಿ ಕಾಣುತ್ತೆ. ಪೇತ್ರನು ಪೌಲಸೀಲರು ಏನ್ ಮಾಡ್ತಾರೆ, ಅರಮನೆ ಅದು ಸೆರೆಮನೆಯಲ್ಲಿ ಇರ್ತಾರೆ. ಸೆರೆಮನೆಯಲ್ಲಿ ಇದ್ದಾಗ ದೇವರು ಅದ್ಭುತವಾಗಿರುವಂತ ರೀತಿಯಲ್ಲಿ ಪೌಲಸೀಲರನ್ನು ಬಿಡುಗಡೆ ಮಾಡ್ತಾನೆ, ಸೆರೆಮನೆಯ ಬಾಗಿಲುಗಳನ್ನ ಓಪನ್ ಮಾಡ್ತಾನೆ, ಅಲ್ಲಿ ಭೂಕಂಪ ಉಂಟಾಗ್ತದೆ. ಇದನ್ನೆಲ್ಲ ನೋಡಿ ಆ ಜೈಲ್ ಅಧಿಕಾರಿ ಏನ್ ಮಾಡ್ತಾನೆ, ಅಯ್ಯೋ ನನ್ನ ಒಂದು ಹತೋಟಿಯಲ್ಲಿದ್ದಂತ ಅಥವಾ ನನ್ನ ಒಂದು ಸುಪ್ಪತ್ತಿನಲ್ಲಿರುವಂತ ಈ ಒಂದು ಕೈದಿಗಳು ಈಗ ಹೊರಟೋಗಿದ್ದಾರೆ, ಇನ್ನ ನಾಳೆ ಖಂಡಿತವಾಗಿ ರೋಮ ಸರ್ಕಾರದವ್ರು ನನಗೆ ನೇಣಾಕ್ತಾರೆ, ಅವ್ರು ನೇಣಾಕೊಳ್ಳೋಕ್ಕಿಂತ ಮೊದಲು ನಾನೇ ಸಾಯ್ತೇನೆ ಅಂತೇಳಿ ಕತ್ತಿಯನ್ನ ತಕೊಂಡು ಅದನ್ನು ಸಾಯಿಸ್ಕೊಳ್ಳಿಕ್ ಹೋದಾಗ ಪೌಲಸೀರ ಹೇಳ್ತಾರೆ, ಅದೇ ಸಾಯಿಸ್ಕೊಬೇಡಪ್ಪ ನಾವಿಲ್ಲೇ ಇದೀವಿ ಅಂತ ಹೇಳಿದ್ಕೊಳ್ಳೇನೆ. ಅವನೇನ್ ಹೇಳ್ತಾನೆ, ಅಯ್ಯನವರೇ ನಾನು ರಕ್ಷಣೆ ಹೊಂದ್ಬೇಕಾದ್ರೆ ಏನ್ ಮಾಡ್ಬೇಕು? ಈ ರಕ್ಷಣೆ ಅನ್ನುವಂತ ಸಂದೇಶ ಎಲ್ಲಿ ಕೇಳ್ತಾನೆ ಅಂತಂದ್ರೆ ಜೈಲಿನಲ್ಲಿ ಅವರು ಸ್ತುತಿ ಪದ ಆಡ್ತಾರೆ. ದೇವ ಈ ಜೈಲಿನಲ್ಲಿ ಒಂದು ಸಂದರ್ಭದಲ್ಲಿ ಅವರು ಕರ್ತನಾದ ಯೇಸು ಕ್ರಿಸ್ತನ ಕುರಿತಾಗಿರುವಂತ ಸಂದೇಶವನ್ನು ಕೊಡ್ತಾರೆ, ಅದನ್ನ ಘನಪಡಿಸ್ತಾರೆ, ಆರಾಧಿಸ್ತಾರೆ. ಇವನ್ನೆಲ್ಲ ಕೇಳಿ ಅವ್ರಿಗೆ ಪೂರಾ ಅರ್ಥ ಆಗೋಗುತ್ತೆ. ಸ್ಟ್ರೈಟ್ ಆಗಿ ಪ್ರಶ್ನೆ ಕೇಳ್ತಾನೆ, ಅಯ್ಯನವರೇ ರಕ್ಷಣೆ ಹೊಂದ್ಬೇಕಾದ್ರೆ ಏನ್ ಮಾಡ್ಬೇಕು? ಆಗ ಪೌಲ ಸೀಲ ಏನ್ ಹೇಳ್ತಾರೆ, ನೀನ್ ರಕ್ಷಣೆ ಹೊಡ್ಬೇಕಂತಂದ್ರೆ 1,000 ಬಸ್ಕಿ ಹೊಡಿಬೇಕು, ಇಲ್ಲ ನಿಂತ ಹೋಗಿ ಸಮುದ್ರಕ್ಕೆ ಹೋಗಿ ಅಥವಾ ಇಂಥ ನದಿಗೆ ಹೋಗ್ಬಿಟ್ಟು ಅಲ್ಲಿ ಮುಳುಗ್ ಬರ್ಬೇಕು ಅಥವಾ ಇಷ್ಟ ಎತ್ತರ ಬೆಟ್ಟ 7 ಬೆಟ್ಟ ಹತ್ತಬೇಕು ಏನು ಹೇಳಲ್ಲ. ಅಥವಾ ಇಷ್ಟು ದುಡ್ಡು ಕೊಡಬೇಕು ಹೇಳಲ್ಲ. ಏನ್ ಹೇಳ್ತಾನೆ, ರಕ್ಷಕನಾಗಿರುವುದು ಯೇಸು ಕ್ರಿಸ್ತನ ನಂಬು, ನೀನ್ ರಕ್ಷಣೆ ಹೊಂದೀಯ. ಮಾರ್ಕನ ಬರೆಸುವಂತ 14:14 ಕೂಡ ಅಂತೆ, ನಂಬಿ ರಕ್ಷಣೆ ಹೊಂದುವಂತವನು ಏನು ನಂಬದವನು ರಕ್ಷಣೆ ಹೊಂದಾನೆ, ನಂಬದೇ ಇರುವಂತವನು ನಂಬದೇ ಇರುವಂತವನು ಅದ್ರ ಶಿಕ್ಷೆಗೆ ಪಾತ್ರನಾಗ್ತಾನೆ. ಈ ಸಿಂಪಲ್, ಇದು ಕೃಪಾಕಾಲ. ಈ ಕೃಪಾಕಾಲ ನಮಗೆ ಏನಾಗ್ತಿದೆಯಪ್ಪ ಅಂತಂದ್ರೆ ರಕ್ಷಣೆ ಎನ್ನುವಂಥದ್ದು ಅತ್ಯಂತ ಸುಲಭವಾಗಿರುವಂತ ರೀತಿಯಲ್ಲಿ ಪಶ್ಚಾತ್ತಾಪದೊಡನೆ ತಗ್ಗಿಸಿಕೊಂಡಂತವರಾಗಿ ಕರ್ತನ ಬೆಳಗ್ಗೆ ಬಂದ್ರೆ ಸಾಕು, ದೇವರು ನಮ್ಮನ್ನ ರಕ್ಷಿಸ್ತಾನೆ. ಈ ರೀತಿಯಾಗಿ ಈ ಕೃಪಾಕಾಲ ಎನ್ನುವಂಥದ್ದು ರಕ್ಷಕರಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರಾರಂಭ ಆಗ್ತದೆ. ಆದ್ರೆ ಯಾವುದು ಪ್ರಾರಂಭ ಆಗ್ತದೋ ಅದು ಅಂತ್ಯಗೊಳ್ಳೇಬೇಕು. ಯಾವಾಗ ಅಂತ್ಯಗೊಳ್ತದೆ ಅಂತಂದ್ರೆ ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಸಭೆಯನ್ನ ಮದ್ರಗಿಂತ ಕರ್ಕೊಂಡು ಅಲ್ಲಿಗೆ ಬರ್ತಾನೆ. ಅದನ್ನ ಯೌವನ ಬರೆಸುವಾರ್ತೆ 14ನೇ ಅಧ್ಯಾಯದಲ್ಲಿ ನೋಡ್ತೇವೆ, ನಾನು ಬರ್ತೇನೆ ನಿಮ್ಮನ್ನು ಕರ್ಕೊಂಡು ಹೋಗ್ತೇನೆ ಅಂತೇಳಿ. ಆ ರೀತಿಯಾಗಿ ಆತನು ಬರುವಾಗ
ಈ ಕೃಪಾಕಾಲ ಎನ್ನುವಂಥದ್ದು ಅದು ಅಂತ್ಯವಾಗ್ತದೆ. ಕೃಪಾಕಾಲ ಅಂದ್ರೆ ಒಂದೇ, ಸಭೆ ಕಾಲ ಅಂತಂದ್ರು ಕೂಡ ಒಂದೇ, ಅದು ಪವಿತ್ರಾತ್ಮನ ಕಾಲ ಅಂದ್ರು ಕೂಡ ಒಂದೇ. ಈ ಒಂದು ಈ ಎಲ್ಲಾ ಕಾಲಗಳಲ್ಲಿ ಅತ್ಯಂತ ಸುಲಭವಾಗಿರುವಂತ ಕಾಲ ಅಂದ್ರೆ ಇದೇ ನೋಡ್ರಿ. ದೇವರ ಕೃಪೆಯಿಂದ ನಾವೆಲ್ಲರೂ ಕೂಡ ಈ ಕಾಲದಲ್ಲಿ ಇದ್ದೇವೆ. ನಂಬಿದ್ರೆ ಸಾಕು ನಮಗೆ ಪಾಪ ಕ್ಷಮಾಪಣೆ ಸಿಗ್ತದೆ, ನಂಬಿದ್ರೆ ಸಾಕು ನರಕ ತಪ್ಪೋಗ್ತದೆ, ನಂಬಿದ್ರೆ ಸಾಕು ನಿತ್ಯ ಜೀವ ಸಿಗ್ತದೆ. ಎಷ್ಟು ಸುಲಭ. ಆದ್ರೆ ಮನುಷ್ಯರು ಇದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ? ಅವರ ಹೃದಯವು ಯಾವಾಗಲೂ ಕೂಡ ಕೆಟ್ಟದ್ದು. ಮನುಷ್ಯರ ಹೃದಯ ಅದು ಯಾವಾಗಲೂ ಕೆಟ್ಟದ್ದೇ. ಅದು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕೆಲವು ಜನರಾಗಿರುವುದು ನಾವು ನಂಬಿಕೊಂಡಿದ್ದೇವೆ. ಒಂದ್ ವೇಳೆ ಈ ಗುಂಪಿನಲ್ಲಿ ಇನ್ಯಾರು ನಂಬಿಕೊಳ್ಳದಿದ್ರೆ ಈ ಕೃಪಾ ಕಾಲ ಎನ್ನುವಂಥದ್ದು ಮುಗಿತದ ಹೆಚ್ಚಿಗೆ ದಿವಸ ಇರಲ್ಲ. ಅದರ ಸೂಚನೆಗಳು ಎಷ್ಟು ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂತಂದ್ರೆ, ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಅದು ಮುಗಿಲಿಕ್ಕೆ ಸಾಕು. ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತನು ಸಭೆಯನ್ನು ಕರ್ಕೊಂಡೋಗಲಿಕ್ಕೆ ಬರ್ಲಿಕ್ಕೆ ಸಾಕು. ಆ ಒಂದು ಸಮಯ ಬರೋದಕ್ಕಿಂತ ಮೊದಲೇ ದಯಮಾಡಿ ಕೈ ಮುಗಿತೇನೆ. ನಂಬದೇ ಇರುವಂತ ನಂಬ್ರಿ, ನರಕ ತಪ್ಪಿಸ್ಕೊಳ್ರಿ. ದೇವರು ಕೊಡುವಂತ ಉಚಿತವಾಗಿರುವಂತ ಈ ರಕ್ಷಣೆಯನ್ನ ನೀವು ಸ್ವಂತ ಮಾಡ್ಕೊಳ್ಬೇಕಂದಾಗಿ ಕೇಳ್ಕೊಳ್ತೇನೆ. ಅದರಿಂದ ಈ ಕೃಪಾ ಕಾಲ ಎನ್ನುವಂಥದ್ದು ಪೆಂತೆಕೋಸ್ತ ದಿನದಿಂದ ಪ್ರಾರಂಭವಾಗಿ ಕರ್ತನಾದ ಯೇಸು ಕ್ರಿಸ್ತನ ಅಂತರಿಕ್ಷಕ್ಕೆ ಬಂದು ಸಭೆಯನ್ನು ಕರ್ಕೊಂಡು ಹೋಗುವವರೆಗೆ ಇದು ಸುಮಾರು ಹೆಚ್ಚು ಕಡಿಮೆ 2000 ವರ್ಷಗಳು ಎಂಬುದಾಗಿ ನಾವು ಲೆಕ್ಕ ಹಾಕ್ಬೋದು. ಅದು ಇನ್ನೂ ನಡೀತಾ ಇದೆ. ಅದಕ್ಕೆ ನಾವು ಬಂದಿದ್ದೇವೆ. ಅದು ಯಾವ ಕ್ಷಣದಲ್ಲಿ ಮುಗಿತದೋ ಅದು ಅಲ್ಲಿಗೆ ಸರಿ ಆಗ್ತದೆ. ಇದು ಕೃಪಾಕಾಲ. ಈ ಕೃಪಾಕಾಲ ಆದ್ಮೇಲೆ ಈ ಕೃಪಾಕಾಲದಲ್ಲಿ ಅವಿಧೇಯರಾಗಿರ್ತಾರಲ್ಲ, ಎಲ್ಲಾ ಕಾಲದಲ್ಲಿ ಅವಿಧೇಯರಾಗಿರುವಂತವ್ರಿಗೆಲ್ಲ ಒಂದೊಂದು 20 ಬತ್ತಲ್ಲ. ಈ ಕೃಪಾಕಾಲದಲ್ಲಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳದವ್ರಿಗೆ ಯೇಸು ಕ್ರಿಸ್ತನ ಬಂದು ಸಭೆಯನ್ನು ಕರ್ಕೊಂಡೋದ್ಮೇಲೆ ಈ ಲೋಕದಲ್ಲಿ 7 ವರ್ಷಗಳ ಕಾಲ ಸಂಕಟ ಕಾಲ, ಮಹಾಸಂಕಟ ಕಾಲ ಎನ್ನುವಂಥದ್ದು ಪ್ರಾರಂಭ ಆಗ್ತದೆ. ಆ ಸಂಕಟ ಕಾಲ ಬಂದಾಗ ಅದು ಎಷ್ಟು ಭಯಂಕರವಾಗಿರುತ್ತದೆ ಅಂತಂದ್ರೆ, ಪ್ರಪಂಚದ ಹೆಚ್ಚು ಕಮ್ಮಿ ಅರ್ಧ ಭಾಗ ಅದು ನಶಿಸಿ ಹೋಗ್ತದೆ. ಈಗ ಸುಮಾರು 700 ಕೋಟಿ ಜನರಿದ್ದಾರೆ ಅಂತಂದ್ರೆ, 700 ಕೋಟಿ ಅಲ್ಲ, 700 ಕೋಟಿ ಜನರಿದ್ದಾರೆ ಅಂತಂದ್ರೆ 300 ಕೋಟಿ ಸತ್ತು ಹೋಗ್ತಾರೆ. ಅನೇಕ ಭಯಂಕರವಾಗಿರುವಂತಹ ವ್ಯಾಧಿಗಳು, ಭೂಕಂಪಗಳು, ಆಕಾಶದಿಂದ ಆನೆಕಲ್ಲು ಬೀಳುವಂಥದ್ದು, ರೋಗ ಬರುವಂಥದ್ದು, ಬರಗಾಲ ಬರುವಂಥದ್ದು, ಈಗೇನು ವೈರಸ್ ಏನು ವ್ಯಾಧಿ ಇದೆ, ಇದು ಏನು ನಥಿಂಗ್ ಇದು ಅದ್ರ ಮುಂದೆ. ಈ ಪ್ರಪಂಚದಲ್ಲಿ ವೈರಸ್ ವ್ಯಾಧಿಯಿಂದ ಎಷ್ಟು ಜನ ಬಂದ್ರೆ ಸಾಮಾನ್ಯವಾಗಿ ಏನೋ 1 ಕೋಟಿ ಜನ ಸತ್ತಿರ್ತಾರ ಅಷ್ಟೇ, ಅದಕ್ಕಿಂತ ಏನು ಹೆಚ್ಚಿಗೆ ಜನ ಸಾಯ್ತಿರಲ್ಲ. ಎಲ್ಲ ಸೇರಿಸಿಕೊಂಡ್ರು ಎಲ್ಲ ಸೇರ್ಕೊಂಡ್ರು. ಆದ್ರೆ ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯದಿಂದ ಹಿಡಿದು 18ನೇ ಅಧ್ಯಾಯದಲ್ಲಿ 21 ತರವಾಗಿರುವಂತ ಉಪದ್ರವಗಳು, 7 ತುತ್ತೂರಿಗಳು, 7 ಮುದ್ರೆಗಳು ಮತ್ತು 7 ಪಾತ್ರೆಗಳು, ಒಂದೊಂದರಲ್ಲಿ ಒಂದೊಂದು ಭಯಂಕರವಾಗಿರುವಂತ ವ್ಯಾಧಿ ಈ ಲೋಕಕ್ಕೆ ಬರಲಿದೆ. ಯಾರಿಗದು? ಯಾರಾದ್ರೂ ಕೃಪಾ ಕಾಲದಲ್ಲಿ ದೇವರು ಕೊಡುವಂತ ಕೃಪೆಯನ್ನ ಅರ್ಥ ಮಾಡಿಕೊಳ್ಳದೆ, ಯೇಸು ಕ್ರಿಸ್ತನನ್ನ ಅಂಗೀಕರಿಸಿಕೊಳ್ಳದೆ ತಿರಸ್ಕರಿಸ್ತಾರೋ, ಸುವಾರ್ತೆಯನ್ನು ತಿರಸ್ಕರಿಸ್ತಾರೋ, ಅವರಿಗೆ ಈ ಭಯಂಕರವಾಗಿರುವಂತ ಈ ಟ್ರಿಬ್ಯುಲೇಷನ್ ಪೀರಿಯಡ್, ಈ ಸಂಕಟ ಕಾಲದ ಮುಖಾಂತರವಾಗಿ ಅವರು ಹಾದಿ ಹೋಗ್ಬೇಕಾಗ್ತದೆ. ಫ್ರೇಮ್ ಆ ಕಾಲ ಬರೋದಕ್ಕಿಂತ ಮೊದಲೇ ಯೇಸು ಸ್ವಾಮಿ ನಂಬ್ಕೊಳ್ರಿ. ಈ ಕಾಲ ಮುಗಿದ್ಕೊಳ್ಳೇನೆ ಏನಾಗ್ತದೆ ಅಂತಂದ್ರೆ, ಯೇಸು ಕ್ರಿಸ್ತನ 1000 ವರ್ಷ ಆಳ್ವಿಕೆ ಈ ಲೋಕದಲ್ಲಿ ಪ್ರಾರಂಭ ಆಗ್ತದೆ. 1000 ವರ್ಷ ಆಳ್ವಿಕೆ ಈ ಲೋಕದಲ್ಲಿ ದೇವರು ಪ್ರಾರಂಭ ಮಾಡ್ತಾರೆ. ಅದನ್ನ ನಾವು ಯಶಾಯನ ಗ್ರಂಥ 11ನೇ ಅಧ್ಯಾಯ, ನಾನು ವಚನಗಳು ಹೇಳ್ತಾ ಇಲ್ಲ ಯಾಕಂದ್ರೆ ಟೈಮ್ ಆಗ್ತದೆ, ನಿಮ್ಗೆ ಎಷ್ಟು ಕೊಡ್ತಾ ಇದ್ದಾರೆ. ಯಶಾಯನ ಗ್ರಂಥ 11ನೇ ಅಧ್ಯಾಯ 3-5 ವಚನ ನೋಡ್ತೇವೆ. ಅಲ್ಲಿ ಈ ಒಂದು 1000 ವರ್ಷ ಆಳ್ವಿಕೆಯಲ್ಲಿ ದೇವರು ತಾನೇ, ಅದು ಯೇಸು ಕ್ರಿಸ್ತನು ತಾನೇ ಈ ಲೋಕದಲ್ಲಿ ತನ್ನ ಒಂದು ಕ್ರಿಸ್ತನ ರಾಜ್ಯವನ್ನ ಆತನು ಸ್ಥಾಪಿಸ್ತಾನೆ. ಮತ್ತೆ ಆಕಾಶಕ್ಕೆ ಯೇಸು ಕ್ರಿಸ್ತನ ಬರ್ತಾನೆ, ಸಭೆ ಎತ್ತಲ್ಪಡ್ತದೆ. ಅದಾದ್ಮೇಲೆ 7 ವರ್ಷಗಳ ಕಾಲ ಈ ಲೋಕದಲ್ಲಿ ಸಂಕಟಗಳ ಕಾಲ ಇರ್ತದೆ. ಆ ಸಂಕಟಗಳ ಕಾಲ ಮುಗಿದ ಕೂಡಲೇನೆ ಯೇಸು ಕ್ರಿಸ್ತನ ಏನ್ ಮಾಡ್ತಾನೆ, ಈ 7 ವರ್ಷದ ಕಾಲದಲ್ಲಿ ಏನಾಗ್ತದೆ, ಅದು ಸಭೆಗೂ ಮತ್ತು ಯೇಸು ಕ್ರಿಸ್ತನಿಗೂ ಯಜ್ಞದ ಕುರಿಯಾದ ಆತನ ಕುರಿಮರಿಯ ಮದುವೆ ಎಂಬುದಾಗಿ ನೋಡ್ತೇವೆ. ಅದಾಗ್ತದೆ. ಅದಾದ್ಮೇಲೆ ವಿಶ್ವಾಸಿಗಳಿಗೆ ಬರುವಂತ ಒಂದು ತೀರ್ಪು ಏನಿದೆ, ಅದರಲ್ಲಿ ಜಡ್ಜ್ಮೆಂಟ್ ಏನಿದೆ, ಅದರಲ್ಲಿ ರಿವಾರ್ಡ್ಸ್ ಗಳೇನಿದೆ ಎಲ್ಲ ಸಿಗ್ತದೆ. ಅದಾದ್ಮೇಲೆ ಆತನು ಈ ಲೋಕಕ್ಕೆ ಬರ್ತಾನೆ, ಬಂದು ಸಭೆಯೊಟ್ಟಿಗೆ ಈ ಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ತಾನೆ. ಅದು 7ನೇ ಯುಗ, ಅದು 1000 ವರ್ಷ ಆಳ್ವಿಕೆ ಯುಗ. ಅದು ಕಾಲ 1000 ವರ್ಷ ಇರ್ತದೆ. ಆದ್ರೆ 1000 ವರ್ಷ ಅಂದ್ರೆ ಏನಾಗುತ್ತೆ, ಈ ಒಂದು 1000 ವರ್ಷ ಆಳ್ವಿಕೆಯನ್ನು ಯೇಸು ಕ್ರಿಸ್ತನ ಪ್ರಾರಂಭ ಮಾಡಿದಾಗ ಏನ್ ಮಾಡ್ತಾನಪ್ಪ ಅಂತಂದ್ರೆ, ಈ ಪಾಪಕ್ಕೆ ಪ್ರಚೋದನೆ ಕೊಡುವಂತ ಸೈತಾನವನ್ನ ಅದನ್ನು ಬಂಧಿಸ್ತಾನೆ. ಅಲ್ಲಿವರೆಗೆ ಸೈತಾನನ ಯಾರು ಬಂಧಿಸ್ಲಿಕ್ಕೆ ಆಗಲ್ಲ. 1000 ವರ್ಷ ಕಾಲದಲ್ಲಿ ದೇವರೇ ಅಥವಾ ಯೇಸು ಕ್ರಿಸ್ತನೇ ಸೈತಾನನ ಬಂಧಿಸಿ
ಸಾವಿರ ವರ್ಷ ಆಳ್ವಿಕೆ ಕಾಲದಲ್ಲಿ ಸಮೃದ್ಧಿಕರವಾಗಿರುವಂತಹ ಪಾಪರಹಿತವಾಗಿರುವಂತಹ ಸಂಪೂರ್ತಿ ಆಗಲ್ಲ ಪಾಪರಹಿತವಾಗಿರುವಂತಹ ಒಂದು ಕಾಲವನ್ನ ಆಳಿ ಸಾವಿರ ವರ್ಷದ ಕೊನೆ ಭಾಗದಲ್ಲಿ ಸೈತಾನನನ್ನು ಬಿಟ್ಟಾಗ ಅವನೇನ್ ಮಾಡ್ತಾ ಗುರ್ತ ಸೈತಾನನು ತಿರುಗಿ ಮನುಷ್ಯರ ಹೃದಯದಲ್ಲಿ ಒಪ್ಕೊಳ್ತಾನೆ ತಿರುಗಿ ಮನುಷ್ಯರು ದೇವರ ವಿರುದ್ಧವಾಗಿ ಬರುವಂತದ್ದು ನೋಡ್ತೇವೆ ಅದರ ಮುಖಾಂತರವಾಗಿ ಒಂದು ಮಹಾ ಒಂದು ಯುದ್ಧ ಆಗ್ತದೆ ಅದು ಗೋಗ್ ಮಾಗೋಗ್ ಯುದ್ಧ ಅಂತ ಹೇಳ್ತೇವೆ ಮತ್ತು ಅದೇ ಸಂದರ್ಭದಲ್ಲಿ ಬಿಳಿ ಸಿಂಹಾಸನದ ಒಂದು ತೀರ್ಪು ಕೂಡ ಆಗುವಂತದ್ದನ್ನ ನಾವು ನೋಡ್ತೇವೆ ಈ ರೀತಿಯಾಗಿ ಸತ್ಯವದಲ್ಲಿರುವಂತಹ ಎಲ್ಲಾ ಕಾಲವನ್ನು ಕೂಡ ಏಳು ಕಾಲವಾಗಿ ಒಂದನೇದು ನಿಷ್ಕಪಟವಾಗಿರುವಂತಹ ಯುಗ ಅದು ಸೃಷ್ಟಿಯಿಂದ ಆದವನು ಬಿದ್ದು ಹೋಗುವವರೆಗೆ ಎರಡನೇದು ಮನಸಾಕ್ಷಿ ಯುಗ ಅದು ಆದಮನ ಬಿದ್ದು ಹೋದ್ರಿಂದ ಜಲಪ್ರಳಯದವರೆಗೆ ಮೂರನೇದು ಮನುಷ್ಯ ಆಡಳಿತದ ಯುಗ ಅದು ಜಲಪ್ರಳಯದಿಂದ ಅಬ್ರಾಹ್ಮನವರೆಗೆ ಆಮೇಲೆ ನಾಲ್ಕನೇದು ವಾಗ್ದಾನದ ಯುಗ ಅದು ಅಬ್ರಾಹ್ಮನಿಂದ ಹಿಡಿದು ಮೋಶೆ ಮುಖಾಂತರವಾಗಿ ಆಜ್ಞೆಗಳು ಕೊಡುವವರೆಗೆ ಐದನೇದು ಧರ್ಮಶಾಸ್ತ್ರದ ಯುಗ ಅದು ಮೋಶೆ ಧರ್ಮಶಾಸ್ತ್ರದಿಂದ ಹಿಡಿದು ಪೆಂತಕೋಸ್ ದಿನದವರೆಗೆ ಮತ್ತೆ ಪೆಂತಕೋಸ್ ದಿನದಿಂದ ಎರಡನೇ ಬರಣದವರೆಗೆ ಕೃಪಾಕಾಲ ಕೃಪಾಕಾಲದ ಯುಗ ಅದಾದ್ಮೇಲೆ ಸಾವಿರ ವರ್ಷ ಆಳ್ವಿಕೆ ಯುಗ ಈ ಇಷ್ಟರಲ್ಲಿ ನಮಗೆ ಮುಖ್ಯವಾಗಿ ಬೇಕಾಗಿರುವಂತದ್ದು ಏನಂತಂದ್ರೆ ಎರಡು ಯುಗಗಳನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕು ಯಾವುದು ಧರ್ಮ ನಮ್ಮ ಹಿಂದುಗಡೆ ಧರ್ಮಶಾಸ್ತ್ರದ ಯುಗ ಇದೆ ಈಗ ನಾವು ಕೃಪಾಕಾಲದಲ್ಲಿ ಇದ್ದೇವೆ ಧರ್ಮಶಾಸ್ತ್ರದ ಯುಗದಲ್ಲಿ ದೇವರ ವ್ಯವಹಾರ ಯಾವ ರೀತಿ ಬದಲಾಗುತ್ತೆ ಉದಾಹರಣೆ ಕೊಡ್ತಾ ಇದ್ದೀನಿ ಧರ್ಮಶಾಸ್ತ್ರದ ಯುಗದಲ್ಲಿ ದೇವರು ಏನ್ ಮಾಡ್ತಾನೆ ಕಣ್ಣಿಗೆ ಕಣ್ಣು ಕಿವಿಗೆ ಕಿವಿ ಕಾಲಿಗೆ ಕಾಲು ಅಂದ್ರೆ ರಿವೆಂಜ್ ತಪ್ಪು ಅಂತ ಹೇಳ್ತಾನೆ ಧರ್ಮಶಾಸ್ತ್ರದ ಯುಗದಲ್ಲಿ ಅದು ಕೃಪಾಯುಗದಲ್ಲಿ ಏನ್ ಹೇಳ್ತಾರೆ ನಿನ್ನ ಶತ್ರುಗಳನ್ನ ಪ್ರೀತಿಸಿ ಅಂತ ಹೇಳ್ತಾನೆ ಧರ್ಮಶಾಸ್ತ್ರದ ಯುಗದಲ್ಲಿ ತಿನ್ಲಿಕ್ಕೂ ಕೂಡ ಇಂಥದ್ದೇ ತಿನ್ಬೇಕು ಅನ್ನುವಂತ ನಿರ್ಬಂಧ ಇರುತ್ತೆ ಆದ್ರೆ ಈ ಕೃಪಾಯುಗದಲ್ಲಿ ಏನ್ ಬೇಕಂತ ತಿನ್ಬಹುದು ಮತ್ತು ಧರ್ಮಶಾಸ್ತ್ರ ಯುಗದಲ್ಲಿ ನೆಹಮಿಯನ್ ಹೇಳ್ತಾನೆ ಯಾರಾದ್ರೂ ಯಹೋದ್ಯರು ಅನ್ಯ ಸ್ತ್ರೀಯರನ್ನ ಮದುವೆ ಮಾಡ್ಕೊಂಡ್ ಬಂದಿರ್ತಾರೋ ಅವ್ರನ್ನೆಲ್ಲ ಬಿಟ್ಬಿಡ್ರಿ ಅಂತ ಹೇಳ್ತಾನೆ ಆದ್ರೆ ಹೊಸವಣಿಗೆ ಬರುವಂತ ಸಂದರ್ಭದಲ್ಲಿ ಎರಡನೇ ಕೊರಂತ ಬರೆದ ಬಂದು ಏಳನೇದಲ್ಲಿ ನೋಡ್ತೇವೆ ಒಬ್ಬ ವ್ಯಕ್ತಿ ರಕ್ಷಣೆ ಹೊಂದಿದ್ರೆ ಅವನ ಹೆಂಡತಿ ಆಗ್ಲಿ ಗಂಡ ಆಗ್ಲಿ ರಕ್ಷಣೆ ಬಗ್ಗೆ ಬಾರ್ದೇ ಇದ್ರೆ ಬಿಡು ಅಂತ ಹೇಳೋದೇ ಇಲ್ಲ ನಿಮ್ಮ ಒಂದು ಸಾಕ್ಷ್ಯ ಮುಖಾಂತರವಾಗಿ ಅವರನ್ನ ಕರ್ತನ ಕಡೆಗೆ ನಡ್ಸ್ಕೊಟ್ರಿ ಅಂತ ಹೇಳ್ತಾನೆ ಹಳೆ ಒಡಂಬಡಿಕೆ ಧರ್ಮಶಾಸ್ತ್ರ ಯುಗದಲ್ಲಿ ಪ್ರಾಣಿಗಳನ್ನ ವಧಿಸಿ ಯಜ್ಞ ಮಾಡ್ರಿ ಅಂತ ಹೇಳ್ತಾ ಇದ್ರು ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಕೃಪಾ ಯುಗದಲ್ಲಿ ನಮ್ಮ ಸ್ತುತಿ ಎಂಬಂತ ಯಜ್ಞವನ್ನ ನಮ್ಮ ಹೃದಯದಿಂದ ಕೊಡುವಂತವರಾಗಿದ್ದೇವೆ ಹಳೆ ಒಡಂಬಡಿಕೆ ಯುಗದಲ್ಲಿ ಅಥವಾ ಧರ್ಮಶಾಸ್ತ್ರ ಯುಗದಲ್ಲಿ ಮಹಾಯಾಜಕನು ಮಾತ್ರವೇ ದೇವರ ಬಳಿಗೆ ಹೋಗ್ತಾ ಇದ್ದ ಆದ್ರೆ ಕೃಪಾಯುಗದಲ್ಲಿ ಪ್ರತಿಯೊಬ್ಬ ವಿಶ್ವಾಸಿಯೂ ಕೂಡ ಆತನು ಯಾಜಕನಾಗಿದ್ದಾನೆ ಪ್ರತಿಯೊಬ್ಬ ವಿಶ್ವಾಸಿ ಕೂಡ ದೇವರ ಬಳಿಗೆ ಹೋಗ್ಬಹುದು ಈ ರೀತಿಯಾಗಿ ಈ ಯುಗದಲ್ಲಿ ದೇವರ ವ್ಯವಹಾರ ಸ್ವಲ್ಪ ಬದಲಾಗ್ತದೆ ಆದ್ರೆ ಒಂದು ಮಾತ್ರ ಒಂದು ವಿಷಯ ತಿಳ್ಕೊಳ್ರಿ ರಕ್ಷಣೆ ವಿಷಯಕ್ಕೆ ಬಂದಾಗ ಮಾತ್ರ ಅಲ್ಲಿ ಬದಲಾಗಲ್ಲ ರಕ್ಷಣೆ ಏನು ರಕ್ತದ ಮುಖಾಂತರವಾಗಿ ಮಾತ್ರ ವಿಮೋಚನೆ ಅದು ರಕ್ಷಣೆ ಯೇಸು ಕ್ರಿಸ್ತನಲ್ಲಿ ನೆರವೇರ್ತದೆ ಆದ್ರೆ ಹಳೆ ಒಡಂಬಡಿಕೆಗೆ ನಮಗೆ ವ್ಯತ್ಯಾಸ ಏನಿದೆ ಅಂತಂದ್ರೆ ಅಳಂಬಡಂಬಡಿಕೆಯಲ್ಲಿ ಈಗ ಇದ್ರ ಸಿಮ್ ನಲ್ಲಿ ಕೂಡ ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಅಂತ ಬರುತ್ತೆ ನೋಡ್ರಿ ಪೋಸ್ಟ್ ಪೇಯ್ಡ್ ಅಂತಂದ್ರೇನು ಮೊದಲು ಕಾಲುಗಳನ್ನ ಮಾಡೋದು ಆಮೇಲೆ ದುಡ್ಡು ಕಟ್ಟೋದು ಪ್ರೀಪೇಯ್ಡ್ ಅಂದ್ರೇನು ಮೊದಲೇ ದುಡ್ಡು ಕಟ್ಟೋದು ಕಾಲುಗಳನ್ನ ಮಾಡೋದು ಈ ಒಂದ್ ರೀತಿ ಹಳೆ ಒಡಂಬಡಿಕೆಯಲ್ಲಿ ಪೋಸ್ಟ್ ಪೇಯ್ಡ್ ಇದ್ದಂಗೆ ಅಂದ್ರೆ ಯೇಸು ಕ್ರಿಸ್ತನಿಗೋಸ್ಕರ ನಿರೀಕ್ಷಿಸ್ತಾ ಇದ್ರು ಆತನ ಬರ್ತಾನೆ ಅಂತೇಳಿ ಆ ನಿರೀಕ್ಷೆಯೊಡನೆ ಏನ್ ಮಾಡ್ತಿದ್ರು ಯಜ್ಞಗಳನ್ನ ಮಾಡ್ತಾ ಇದ್ರು ಆದ್ರೆ ಹೊಸ ಒಡಂಬಡಿಕೆ ನಾವೇನ್ ಮಾಡ್ತಾ ಇದ್ವಿ ನಾವು ನಿರೀಕ್ಷಿಸ್ತಾ ಇಲ್ಲ ಈಗಾಗಲೇ ಕಲ್ವಾರಿ ಕ್ರೂಜೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಮಾಡಲ್ಪಟ್ಟಿರುವಂತಹ ಆ ಒಂದು ಯಜ್ಞವನ್ನ ಜ್ಞಾಪಕ ಮಾಡಿಕೊಂಡು ನಾವು ಆರಾಧಿಸ್ತೇವೆ ಇದೇ ವ್ಯತ್ಯಾಸ ಹಳೆ ಒಡಂಬಡಿಕೆನಲ್ಲಿ ಮುಂದೆ ಬರುವಂತ ಕ್ರಿಸ್ತನನ್ನ ಈ ಬಲಿಗಳ ಮುಖಾಂತರವಾಗಿ ನೋಡಿ ಅವ್ರು ಆರಾಧನೆ ಮಾಡ್ತಾ ಇದ್ರು ಆದ್ರೆ ನಾವೇನ್ ಮಾಡ್ತೇವೆ 2000 ವರ್ಷಗಳ ಹಿಂದೆ ನಡೆದಿರುವಂತಹ ಯಜ್ಞದ ಆ ಬಲಿಯನ್ನ ಕರ್ತನ ಮೇಜಿನಲ್ಲಿ ರೊಟ್ಟಿ ಮತ್ತು ಪಾತ್ರೆಗಳ ಮುಖಾಂತರವಾಗಿ ಜ್ಞಾಪಕ ಮಾಡಿಕೊಂಡು ನಾವು ಆರಾಧನೆ ಮಾಡ್ತೇವೆ ಈ ರೀತಿಯಾಗಿ ಇಸ್ರಾಯೇಲರು ಯುಗಗಳ ಮುಖಾಂತರವಾಗಿ ದೇವರು ಮನುಷ್ಯರೊಟ್ಟಿ ವ್ಯವಹಾರವನ್ನ ಮಾಡುವಂತದ್ದನ್ನು ನೋಡ್ತಾ ಇದ್ದೇವೆ ಈ ರೀತಿಯಾಗಿ ಈಗ ನಾವು ನಮ್ಮ ಒಂದು ಸಬ್ಜೆಕ್ಟ್ಗೆ ಬರೋದಾದ್ರೆ ಈ ಒಂದು ಸಿನಾಯಿ ಬೆಟ್ಟದಲ್ಲಿ ಆಗಿರುವಂತ ಒಪ್ಪಂದ ಏನಪ್ಪಾ ಅಂತಂದ್ರೆ ದೇವರು ಆಜ್ಞೆಗಳನ್ನು ಕೊಡ್ತಾನೆ ನೀವು ಅದನ್ನ ಫಾಲೋ ಮಾಡಿದ್ರೆ ನಿಮ್ಮನ್ನ ಏನ್ ಮಾಡ್ತೇನೆ ನಾನು ನನ್ನ ಸ್ವಕೀಯ ಪ್ರಜೆಗಳನ್ನಾಗಿ ಮಾಡ್ಕೊಡ್ತೇನೆ ನನಗೆ ಯಾಜಕ ವರ್ಗದವರಾಗ್ತೀರಿ ನೀವು ಪರಿಶುದ್ಧ ಜನಾಂಗವಾಗ್ತೀರಿ ಅಂತೇಳಿ ದಯಮಾಡಿ ಒಂದೆರಡು ಮಾತು ಬರ್ಕೊಳ್ರಿ ಏನು ಧರ್ಮೋಪದೇಶ ಕಾಂಡ 11ನೇ ಅಧ್ಯಾಯ 13-17
ಮತ್ತು ಧರ್ಮೋಪದೇಶ ಕಾಂಡ 22ನೇ ಅಧ್ಯಾಯ 25ನೇ ವಚನದವರೆಗೆ ಏನು ಆಶೀರ್ವಾದಗಳು ಹೇಳ್ತಾ ಗೊತ್ತಾ ದೇವರು, ನೀವು ನನ್ನ ಆಜ್ಞೆಗಳನ್ನು ನೀವು ಫಾಲೋ ಮಾಡೋದಾದ್ರೆ ತಕ್ಕ ಸಮಯದಲ್ಲಿ ಮಳೆ ಬರುತ್ತೆ, ಸಮೃದ್ಧಿಯಿಂದ ನೀವು ಜೀವಿಸ್ತೀರಿ, ನೀವು ಕಾಲಿಟ್ಟ ಪ್ರದೇಶವೆಲ್ಲ ನಿಮ್ದೇ ಆಗುತ್ತೆ, ಯಾವುದೇ ರೀತಿ ಆಗಿರುವಂತ ಬರಗಾಲ ವ್ಯಾಧಿ ಬರೋದಿಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಆಶೀರ್ವಾದವನ್ನ ಕೊಡ್ತಾನೆ. ಯಾವಾಗ ನನ್ನ ಆಜ್ಞೆಗಳನ್ನ ಕೈಗೊಂಡು ನಡೆದ್ರೆ ಮಾತ್ರನೇ. ಒಂದು ವೇಳೆ ನೀವು ನಡಿಲಿಲ್ವೋ ಶತ್ರು ಸೈನ್ಯದವರು ಬರ್ತಾರೆ, ನಿಮ್ಮನ್ನ ಹತ ಮಾಡ್ತಾರೆ, ನಿಮ್ಮ ದೇಶವನ್ನ ಕಳ್ಕೊಂತೀರಿ, ನೀವು ನಿರ್ಣಾಮ ಆಗ್ತೀರಿ ಅನ್ನೋ ಒಂದು ಶಾಪವಚನೆ ಕೂಡ ನಾವು ನೋಡ್ತೇವೆ. ಅದನ್ನ ಈ ಸಿನಾಯ್ಕ್ ಬೆಟ್ಟದಲ್ಲಿ ಆಗಿರುವಂತಹ ಒಪ್ಪಂದದ ಪ್ರಕಾರವಾಗಿ ಇದು ಕಂಡೀಷನಲ್. ಅಬ್ರಾಹ್ಮನಿಗೆ ದೇವರು ಒಂದು ಇದ್ ಮಾಡ್ತಾನೆ, ಅದು ಕಂಡೀಷನ್ ಅಲ್ಲ. ಇಲ್ಲಿ ಕಂಡೀಷನ್ ಇದೆ, ಏನು, ಎಲ್ಲ ಆಜ್ಞೆಗಳನ್ನ ಕೊಡ್ತಾನೆ, ವಿಧಿಗಳನ್ನ ಕೊಡ್ತಾನೆ, ಇವನ್ನೆಲ್ಲ ನೀವು ಮಾಡ್ರಿ, ಇವನ್ನೆಲ್ಲ ಮಾಡಿದ್ರೆ ನಿಮಗೆ ಇಂತಿಂತ ಆಶೀರ್ವಾದ. ಇದು ಆಶೀರ್ವಾದಗಳನ್ನ ಓದಕ್ ಟೈಮ್ ಇಲ್ಲ. ಧರ್ಮೋಪದೇಶ ಕಾಂಡ 11ನೇ 13ರಿಂದ 17ನೇ ವಚನದವರೆಗೆ ಮತ್ತು 27ನೇ ವಚನದ 25ನೇ ವಚನ ಹೋದ್ರಿ, ಎಷ್ಟು ತರವಾಗಿರುವಂತ ಆಶೀರ್ವಾದಗಳು, ಅವನ್ನೆಲ್ಲವನ್ನು ಕೂಡ ಧರ್ಮಶಾಸ್ತ್ರ ಯುಗದಲ್ಲಿ ಆಜ್ಞೆಗಳಿಗೆ ವಿಧೇಯರಾದ್ರೆ ಅವ್ರು ಕೊಡ್ತಾರೆ, ಇಲ್ಲ ಅಂತಂದ್ರೆ ಅವ್ರು ಶಾಪಕ್ಕೆ ಒಳಗಾಗ್ತಾರೆ. ಆದ್ರೆ ನಮಗೆ ಆದ್ರೆ ಏನಾಗ್ತಾ ಇದೆ, ನಮ್ಮ ಕಾಲದಲ್ಲಿ ಎಫೆಸ ಬರೆದ ಪತ್ರಿಕೆ 1ನೇ 3ನೇ ವಚನ ಪ್ರಕಾರವಾಗಿ ಅಲ್ಲಿ ನಾವು ಗಮನಿಸ್ತೇವೆ, ಕ್ರಿಸ್ತ ಯೇಸುವಿನಲ್ಲಿ ಸಕಲ ವಿಧವಾಗಿರುವಂತಹ ಆಶೀರ್ವಾದಗಳು ನಮಗೆ ಸಕಲ ವಿಧವಾಗಿರುವಂತಹ ಆತ್ಮಿಕ ಆಶೀರ್ವಾದಗಳು ಕೊಡಲ್ಪಟ್ಟಿವೆ. ಧರ್ಮಶಾಸ್ತ್ರ ಯುಗದಲ್ಲಿ ಭೂಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಆಶೀರ್ವಾದಗಳು, ದೇಶ ಸಮೃದ್ಧಿ ಜಯ ಎಲ್ಲವೂ ಕೂಡ ಈ ಭೂಲೋಕಕ್ಕೆ ಸಂಬಂಧಪಟ್ಟವಾಗಿರುತ್ತದೆ. ನಮಗೇನಪ್ಪ ಅಂದ್ರೆ ಕ್ರಿಸ್ತ ಯೇಸುವಿನಲ್ಲಿ ಸಕಲ ವಿಧವಾಗಿರುವಂತಹ ಆತ್ಮಿಕ ಆಶೀರ್ವಾದಗಳು. ಪ್ರಿಯರೇ ಗಮನಿಸ್ರಿ, ಇಸ್ರೇಲ್ ಕೊಟ್ಟಿರುವಂತಹ ಆಶೀರ್ವಾದಕ್ಕಿಂತಲೂ ಕೂಡ ನಮ್ಮ ಆಶೀರ್ವಾದ ಅತ್ಯಂತ ಶ್ರೇಷ್ಠವಾಗಿರುವಂತಹವುಗಳು. ಯಾಕೆಂತಂದ್ರೆ ಇಸ್ರೇಲ್ ಕೊಟ್ಟಿರುವಂತಹ ಆಶೀರ್ವಾದ ಈ ಲೋಕಕ್ಕೆ ಸಂಬಂಧಪಟ್ಟಿರುವಂತದ್ದು ಮತ್ತು ಈ ಲೋಕಕ್ಕೆ ಅವು ತಾತ್ಕಾಲಿಕವಾಗಿರುವಂತವುಗಳು, ಅವು ಕಂಡೀಷನಲ್. ನಮಗೆ ಕೃಪೆ ಮುಖಾಂತರವಾಗಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡ್ರೆ ಆತನ ಮುಖಾಂತರವಾಗಿ ಸಕಲ ವಿಧವಾಗಿರುವಂತಹ ಆಶೀರ್ವಾದಗಳು, ಆತ್ಮಿಕ ಆಶೀರ್ವಾದಗಳು, ಪರಲೋಕ ಸಂಬಂಧವಾಗಿರುವಂತವುಗಳು, ಅವು ನಿತ್ಯವೂ ಆಗಿರುವಂತವುಗಳು, ಅಂತ ಆಶೀರ್ವಾದಗಳನ್ನ ದೇವರು ನಮ್ಗೆ ಕೊಡ್ತಾ ಇದ್ದಾನೆ. ಅದು ಸಿರಾಯ್ಕ್ ನಮ್ ಕವನೆಂಟ್ ನಮಗ್ ಬರಲ್ಲ, ಅದು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಈ ಸಿರಾಯ್ ಕವನೆಂಟ್ ಆದ್ಮೇಲೆ ಏನ್ ಮಾಡ್ತಾನೆ ದೇವ್ರ ಧರ್ಮ ಈ ಧರ್ಮಶಾಸ್ತ್ರ ಯುಗ ಪ್ರಾರಂಭ ಆಗ್ತದೆ. ಆದ್ರೆ ಆ ಧರ್ಮಶಾಸ್ತ್ರ ಯುಗ ಪ್ರಾರಂಭ ಆಗಿ ಯೇಸು ಕ್ರಿಸ್ತನ್ ಬಂದಾಗ ಕೃಪಾ ಯುಗ ಪ್ರಾರಂಭ ಆಗ್ತದೆ. ಅದಾದ್ಮೇಲೆ ಕೊನೆಯ ಒಂದು 5 ನಿಮಿಷದಲ್ಲಿ 5 ನಿಮಿಷ ಹೇಳುವಂತ ಮಾತೇನಪ್ಪಾ ಅಂತಂದ್ರೆ, ವಿಮೋಚನಾ ಕಾಂಡ 19ನೇ ಅಧ್ಯಾಯದಲ್ಲಿ ಈ ಒಂದು ಸಿನಾಯಿ ಕವನೆಂಟ್ ಆದ್ಮೇಲೆ ನೀವು 10 ಆಜ್ಞೆಗಳನ್ನು ಕೊಡುವಂತ ಒಂದು ಸಂದರ್ಭ. ಆಗ ದೇವರು ಮೋಶೆಗೆ ಏನ್ ಹೇಳ್ತಾರೆ ಅಂತಂದ್ರೆ, ಈ ಬೆಟ್ಟಕ್ಕೆ ನೀನ್ ಬಾ, ನಾನು ನಿನಗೆ ವಿಶೇಷವಾಗಿರುವಂತ ಆಜ್ಞೆಗಳನ್ನು 10 ಆಜ್ಞೆಗಳನ್ನು ಕೊಡ್ತೇನೆ. ಆದ್ರೆ ಒಂದನ್ನು ಗಮನಿಸು, ಈ ಬೆಟ್ಟ ಏನಾಗ್ತದೆ, ಗುಡುಗಿನಿಂದಲೂ ಮಿಂಚಿನಿಂದಲೂ ಮತ್ತು ಹೊಗೆಯಿಂದಲೂ ಮತ್ತು ಭಯಂಕರವಾಗಿರುವಂತಹ ಶಬ್ದದ ಮುಖಾಂತರವಾಗಿ ಯೇಸು ಕ್ರಿಸ್ತನು ಅಥವಾ ಯಹೋವ ದೇವರು ಆ ಸೀನಾಯಿ ಬೆಟ್ಟದ ಮೇಲೆ ಇಳಿದು ಬರ್ತಾನೆ. ಅದನ್ನ ನೀವು ವಿಮೋಚನಾ ಕಾಂಡ 19ನೇ ಅಧ್ಯಾಯ 9ನೇ ವಚನದಿಂದ ನೀವು ಓದ್ಕೊಂಡು ಹೋಗಿ, 10ನೇ ವಚನದಿಂದ ಓದ್ಕೊಂಡು ಹೋಗಿ, ಅದು ಎಷ್ಟು ಭಯಂಕರವಾಗಿರುವಂತ ಚಿತ್ರ ಅಲ್ಲಿದೆ ಎಂಬುದನ್ನು ನೋಡ್ತೇವೆ. ಆಗ ಯಹೋವ ದೇವರು ಮೋಶೆಗೆ ಹೇಳ್ತಾನೆ, ಆ ರೀತಿಯಾಗಿ ಕಾರು ಮುಗಿಲಿನಲ್ಲಿ ಆ ಶಬ್ದದೊಡನೆ ಆ ಬೆಳಕಿನಲ್ಲಿ ನಾರು ಇಳಿದು ಬರುವಂತ ಸಂದರ್ಭದಲ್ಲಿ ಬೆಟ್ಟದ ಮೇಲೆ ಇನ್ನೊಬ್ಬರು ಮಾತ್ರ ಇರ್ಬೇಕಷ್ಟೇ. ಇನ್ನು ಮಿಕ್ಕಿರುವಂತ ಜನರು ಏನ್ ಮಾಡ್ಬೇಕು, ಅವರ ಪಾಳೆಯವನ್ನು ಶುದ್ಧವಾಗಿ ಇಟ್ಟುಕೊಳ್ಳಬೇಕು. 3 ದಿವಸ ಸ್ನಾನ ಮಾಡಿಕೊಂಡು ಯಾವುದೇ ಸಂಪರ್ಕವಿಲ್ಲದ ರೀತಿಯಲ್ಲಿ ಅವ್ರು ಶುದ್ಧವಾಗಿ ಇಟ್ಕೊಂಡು ಪಾಳೆಯದಲ್ಲಿ ಇರಬೇಕು. ಯಾವ ಕಾರಣಕ್ಕೂ ಕೂಡ ಅವರು ಬೆಟ್ಟವನ್ನು ಮುಟ್ಟಬಾರದು. ಒಂದ್ ವೇಳೆ ಬೆಟ್ಟದ ಸಮೀಪಕ್ಕೆ ಬಂದು ಬೆಟ್ಟವನ್ನು ಮುಟ್ಟಿದ್ರೆ ಅವನಲ್ಲೇ ಸತ್ತೋಗ್ತಾನೆ. ಯಾಕೆ ಗೊತ್ತಾ, ಯಹೋವ ದೇವರು ಪರಿಶುದ್ಧನಾಗಿರುವಂತ ದೇವರು, ಪರಿಶುದ್ಧನಾಗಿರುವ ದೇವರು ಬೆಟ್ಟದ ಮೇಲೆ ಇಳು ಬರ್ತಾನೆ. ಮುಖಾಮುಖಿಯಾಗಿ ಆತನು ಮೋಶೆಯೊಟ್ಟಿಗೆ ಮಾತನಾಡಿ ಆತನು ಧರ್ಮವಿಧಿಗಳನ್ನು ಕೊಡ್ತಾನೆ. ಯಾಕೆ ಇಷ್ಟು ಭಯಂಕರವಾಗಿರುವಂತಹ ಚಿತ್ರ ಈ ಬೆಟ್ಟದಲ್ಲಿ ಕಾಣುತ್ತೆ ಅಂತಂದ್ರೆ, ಯುಗದ ಒಂದು ಬದಲಾವಣೆ ಉಂಟಾಗ್ತಾ ಇದೆ. ದೇವರ ಆಜ್ಞೆಗಳು ಎನ್ನುವಂಥದ್ದು ಕೊಡ್ಲಿಕ್ಕಿದ್ದಾನೆ. ಆಜ್ಞೆಗಳ ಮುಖಾಂತರವಾಗಿ ದೇವರು ಎಷ್ಟು ಪರಿಶುದ್ಧನು ಎಂಬುದಾಗಿ ಜನರಿಗೆ ಅರ್ಥವಾಗ್ಲಿಕ್ಕೋಸ್ಕರವಾಗಿ ಒಂದು ಡ್ರಾಮ್ಯಾಟಿಕ್ ಸೀನ್ ಅನ್ನ ಇಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ರೀತಿಯ ಆಜ್ಞೆಗಳು ಕೊಡ್ತಾನೆ. ಆದ್ರೆ ಭಯಂಕರವಾದ ಸಂಗತಿ ಏನಪ್ಪ ಅಂತಂದ್ರೆ, ಇಸ್ರಾಯೇಲರು ಎದುರುಕೊಡ್ತಾರೆ ನಿಜ, ಆದ್ರೆ ಬೇಗನೆ ಅವರ ಆಜ್ಞೆಗಳಿಗೆ ಅವಿಧೇಯರಾಗಿ ದೇಶವನ್ನ ಕಳ್ಕೊಳ್ತಾರೆ. ಆದ್ರೆ ನಮಗೆ ಏನಾಗಿದೆ ಗುರ್ತ, ಕ್ರಿಸ್ತರ ಮುಖಾಂತರವಾಗಿ ಕೃಪೆ ಸಿಕ್ಕಿದೆ. ಆ ಕೃಪೆ ಸಿಕ್ಕಿದ್ರಿಂದ
ನಮಗೇನ್ ಸಿಕ್ಕಿದೆ ಅಂತಂದ್ರೆ ದಯಮಾಡಿ ಒಂದು ವಚನ ಓದ್ತೇನೆ ಇಬ್ರಿಯ ಬರೆದ ಪತ್ರಿಕೆ 12ನೇ ಅಧ್ಯಾಯ 12ನೇ ವಚನದಿಂದ ನಾನು ಓದ್ತೇನೆ ನೋಡ್ರಿ. ಎಬ್ರಿಯರ ಬರೆದ ಪತ್ರಿಕೆ 12ನೇ ಅಧ್ಯಾಯ 18ನೇ ವಚನ ಇದು ನಮ್ಗೆ ಅಪ್ಲೈ ಆಗುವಂತದ್ದು. ನೀವು ಮುಟ್ಟುವುದಕ್ಕೆ ಸಾಧ್ಯವಾದಂತ ಮತ್ತು ಬೆಂಕಿ ಹತ್ತಿದಂತ ಬೆಟ್ಟಕ್ಕೂ ಮೋಡದ ಮೊಬ್ಬಿಗೂ ಕತ್ತಲೆಗೂ ಬಿರುಗಾಳಿಗೂ ತುತ್ತೂರಿಯ ಧ್ವನಿಗೂ ಮಾತುಗಳ ಶಬ್ದಕ್ಕೂ ಬಂದವರಲ್ಲ. ಆ ಶಬ್ದವನ್ನು ಕೇಳಿದವರು ತಮಗೆ ಇನ್ನು ಒಂದು ಮಾತಾದರೂ ಕೇಳಬಾರದೆಂದು ಬೇಡಿಕೊಂಡರು. ಯಾಕಂದ್ರೆ ಒಂದು ಮೃಗವಾದರೂ ಬೆಟ್ಟವನ್ನು ಮುಟ್ಟಿದರೆ ಅದನ್ನು ಕಲ್ಲೆಸೆದು ಕೊಲ್ಲಬೇಕೆಂಬಂತ ವಿಧಿಯು ಅವರು ತಳಲಾರದೆ ಇದ್ದರು. ಇದಲ್ಲದೆ ಅಲ್ಲಿ ತೋರಿದ್ದು ಅಷ್ಟು ಭಯಂಕರವಾದದ್ದರಿಂದ ಮೋಶೆಯು ನನಗೆ ಬಹು ಭಯವಾಗುತ್ತದೆ, ನಡುಗುತ್ತೇನೆ ಎಂದು ಹೇಳಿದನು. ಆದರೆ ಅಂತ ಒಂದು ಬೆಟ್ಟದಲ್ಲಿ ದೇವರು ಹಿಡಿದು ಬಂದು ಅಲ್ಲಿ ಆಜ್ಞೆಗಳನ್ನು ಕೊಡುವಂತ ಆ ಒಂದು ಪರಿಸ್ಥಿತಿಯನ್ನು ನೋಡ್ತಾ ಇದ್ದೇವೆ. ಆದರೆ ಇಲ್ಲಿ ನೋಡುವಂತ ಮಾತು, ನೀವು ಚಿಯೋನ್ ಪರ್ವತಕ್ಕೂ ಜೀವಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಶಲೇಮಿಗೂ ಉತ್ಸಾಹ ಸಂಘಗಳಲ್ಲಿ ಕೂಡಿ ಬರುವ ಕೋಟ್ಯಾನು ಕೋಟಿ ದೇವದೂತರ ಬಳಿಗೂ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡವರ ಚೊಚ್ಚಲು ಮಕ್ಕಳ ಸಭೆಗೂ ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರ ಬಳಿಗೂ ಸಿದ್ಧಿಗೆ ಬಂದಿರುವ ನೀತಿವಂತರ ಆತ್ಮಗಳ ಬಳಿಗೂ, ಗಮನಿಸಿ, ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ, ಹೇಬೇಲ ರಕ್ತಕ್ಕಿಂತಲೂ ಕೂಡ ಹಿತಕರವಾಗಿ ಮಾತನಾಡುವ ಪ್ರೋಕ್ಷಣಾ ರಕ್ತದ ಬಳಿಗೂ ಬಂದಿದ್ದೀರಿ. ನಾವು ಬೆಟ್ಟದ ಬಳಿಗೆ ಬರ್ತಾ ಇಲ್ಲ, ಆ ಬಿರುಗಾಳಿ ಶಬ್ದ, ಒಂದು ಸ್ಮೋಕು, ಅಂತ ಒಂದು ಭಯಂಕರವಾಗಿರುವಂತ ಸ್ಥಳಕ್ಕೆ ಬರ್ತಾ ಇಲ್ಲ. ನಾವು ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೂಡ ಈ ಚಿಯೋನ್ ಪರ್ವತ ಅಂದ್ರೆ ರಾಜ್ಯಕ್ಕೆ ನಾವು ಬರ್ತಾ ಇದ್ದೇವೆ. ಅದು ಮಧ್ಯಸ್ಥನಾಗಿರುವಂತ ಯೇಸು ಕ್ರಿಸ್ತನ ಮುಖಾಂತರವಾಗಿ ಬರುವುದರಿಂದ ಏಬೆಲ್ ರಕ್ತಕ್ಕಿಂತಲೂ ಕೂಡ ಹಿತಕರವಾಗಿ ಮಾತನಾಡುವಂತ ಏಬೆಲ್ನ ರಕ್ತ ಏನ್ ಮಾಡ್ತು, ಅದು ಕಂಪ್ಲೇಂಟ್ ಮಾಡ್ತು ನಾವು ಕೈ ನನ್ನ ಮೇಲೆ, ಆದ್ರೆ ನಮ್ಮ ಮೇಲೆ ಕಂಪ್ಲೇಂಟೇ ಇಲ್ಲ, ಯಾಕೆ ದೇವ್ರು ಕ್ಷಮಿಸ್ತಾನೆ. ಆದ್ರಿಂದ ಇನ್ನೊಂದು ಮಾತು ಕೂಡ ಹೇಳಿ ನಾನು ಇವಾಗ ಮುಗಿಸ್ತೇನೆ. 9ನೇ ಅಧ್ಯಾಯ 20 ಮತ್ತು 21ನೇ ವಚನ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿತ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ಈಗ ನಾವು ಧೈರ್ಯವಾಗಿ ಕರ್ತನ ಆರಾಧಿಸ್ತೇವೆ, ಧೈರ್ಯವಾಗಿ ಕರ್ತನ ಮೇಜಿನ ಬಳಿಗೆ ಬರುತ್ತೇವೆ, ಧೈರ್ಯವಾಗಿ ನಾವು ಅಪಾತ್ರ ಎಂದು ಕರೀತೇವೆ. ಯಾತಕ್ಕಪ್ಪ ಅಂತಂದ್ರೆ ಅಷ್ಟು ಸುಲಭವಾಗಿ ನಾವು ಬರ್ತಾ ಇದ್ದೇವೆ ಅಂತಂದ್ರೆ, ದೇವರು ಏನ್ ಮಾಡಿದ್ದಾನೆ, ಯೇಸು ಕ್ರಿಸ್ತನ ಮುಖಾಂತರವಾಗಿ ಪ್ರತಿಷ್ಠಿತ ಉಳ್ಳಂತ ಹೊಸ ಜೀವವುಳ್ಳಂತ ಹೊಸದಾರಿಯನ್ನು ನಾವು ಮಾಡಿದ್ದಾನೆ. ಆ ಹೊಸದಾರಿ ಯಾವ ರೀತಿ ಉಂಟಾಯ್ತು ಅಂತಂದ್ರೆ, ರಕ್ಷಕನಾಗಿರೋದು ಯೇಸು ಕ್ರಿಸ್ತನ ರಕ್ತದ ಮುಖಾಂತರವಾಗಿ, ಆತನು ತನ್ನ ದೇಹವನ್ನು ಕಲ್ವಾರಿ ಕ್ರೂಜಲ್ಲಿ ಸೀಳುವುದರ ಮುಖಾಂತರವಾಗಿ ನಮಗೊಂದು ಹೊಸ ಮಾರ್ಗ, ರಕ್ತದ ಮುಖಾಂತರವಾಗಿ ಉಂಟಾಗಿರುವಂತ ಮಾರ್ಗ, ಅದು ಸುಲಭವಾಗಿರುವಂತ ಮಾರ್ಗ. ಆ ಮಾರ್ಗದಲ್ಲಿ ನಾವು ಬರ್ಲಿಕ್ಕೆ, ದೇವರ ಸಮಕ್ಷಮದಕ್ಕೆ ಪ್ರವೇಶಿಸಲಿಕ್ಕೆ ನಮ್ಗೆ ಧೈರ್ಯ ಉಂಟಾಯಿತು. ಅಲ್ಲಿ ಮೋಶೆನೆ ನಡ್ಬೋದ, ಅಯ್ಯೋ ನನಗೆ ಎದುರಾಗುತ್ತೆ ಅಂತೇಳಿ ಮೋಶೆ ನಡ್ಬೋದ, ನಾವಾದ್ರೆ ಧೈರ್ಯದ ಅಪಾ ತಂದೆ ಎಂದು ಯೇಸು ಕ್ರಿಸ್ತನ ಮುಖಾಂತರವಾಗಿ ಸುಲಭವಾಗಿ ಬರ್ಲಿಕ್ಕೆ ಆಗುವಂತ ಮಾರ್ಗವನ್ನ ದೇವರು ಮಾಡಿದ್ದಾನೆ. ಈ ಒಂದು ಮಾತುಗಳ ಮುಖಾಂತರವಾಗಿ ದೇವರು ನಮ್ಗೆ ಕೊಟ್ಟಿರುವಂತ ಆಧಿಕ್ಯತೆಯನ್ನ, ಸುಲಭವಾಗಿ ಕೊಟ್ಟಿರುವಂತ ರಕ್ಷಣೆಯನ್ನ ನಾವು ತುಚ್ಛವಾಗಿ ಅದನ್ನು ಕೇವಲವಾಗಿ ಕಾಣಿಕೊಳ್ಳದೆ ಅದು ಅಮೂಲ್ಯವಾಗಿರುವಂತ ರಕ್ಷಣೆ ಎನ್ನುವಂಥದ್ದು ಎಣಿಸಿ, ಒಂದು ಅಮೂಲ್ಯತೆಗೆ ತಕ್ಕ ಹಾಗೆ ಆತನ ಮಕ್ಕಳಾಗಿ ಈ ಲೋಕದಲ್ಲಿ ಜೀವಿಸ್ಲಿಕ್ಕಾಗುವಂತೆ ದೇವರು ನಮಗೆ ಸಹಾಯ ಮಾಡಿ. ಆಮೇನ್.